ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಮಂಗಳೂರು ಮಹಾನಗರದಲ್ಲಿ ವಾಹನ ನಿಲುಗಡೆಯ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಬಹು ಅಂತಸ್ತಿನ ವಾಹನ ನಿಲುಗಡೆ ವ್ಯವಸ್ಥೆಯೂ ಸೇರಿದಂತೆ ಹತ್ತಾರು ಉಪಾಯಗಳು ಆಡಳಿತದ ತಲೆಯಲ್ಲಿದೆ, ಆದರೆ ಇನ್ನೂ ಕೂಡ ಕಾರ್ಯಗತಗೊಳ್ಳುತ್ತಿಲ್ಲ. ಆದ ಕಾರಣ ಮಹಾನಗರದ ಪ್ರಮುಖ ಬೀದಿಗಳಲ್ಲಿ ನಿತ್ಯವೂ ಟ್ರಾಫಿಕ್ ಜಾಮ್ ತಪ್ಪುತ್ತಿಲ್ಲ. ಹಲವು ಬಾರಿ ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಹುಡುಕುತ್ತೇವೆಯೇ ಹೊರತು ಶಾಶ್ವತ ಪರಿಹಾರಗಳನ್ನಲ್ಲ. ಇದು ಸ್ಮಾರ್ಟ್ ಸಿಟಿ ಎಂದು ಕರೆಸಿಕೊಳ್ಳಲು ಸಿದ್ಧವಾಗುತ್ತಿರುವ ಮಂಗಳೂರನ್ನು ಅವ್ಯವಸ್ಥಿತ ನಗರವಾಗಿ ಬಿಂಬಿಸುತ್ತಿದೆ ಎನ್ನುವುದು ಸ್ಪಷ್ಟ. ಸಮಸ್ಯೆಯ ಗಂಭೀರತೆಯನ್ನು ಅರ್ಥೈಸುವುದು ಹಾಗೂ ಮಹಾನಗರ ಪಾಲಿಕೆಯನ್ನು ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ಉದ್ದೇಶದ ಸುದಿನ ಜನಪರ ಅಭಿಯಾನ ಪಾರ್ಕಿಂಗ್ ಪರದಾಟ ಸರಣಿ ಇತ್ತೀಚೆಗೆ ಆರಂಭಗೊಂಡಿತ್ತು. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಜನರು ಎದುರಿಸುತ್ತಿರುವ ಸಮಸ್ಯೆ, ಸಂಚಾರ ಪೊಲೀಸರ ಟೋಯಿಂಗ್ ವ್ಯವಸ್ಥೆಯ ಇನ್ನೊಂದು ಮುಖ, ಮಹಾನಗರ ಪಾಲಿಕೆ ಹಾಗೂ ಸಂಚಾರ ಪೊಲೀಸರು ಜಂಟಿಯಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತ ವರದಿಗಳು 8 ದಿನ ಪ್ರಕಟವಾಗಿದೆ. ಈ ಕುರಿತಂತೆ ಶಾಸಕ ವೇದವ್ಯಾಸ್ ಕಾಮತ್, ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಅವರ ಜೊತೆಗೆ ಉದಯವಾಣಿ ಕಚೇರಿಯಲ್ಲಿ ಸಂವಾದ ನಡೆಯಿತು. ಇದರ ಪೂರ್ಣ ವಿವರ ಇಲ್ಲಿದೆ. ಉದಯವಾಣಿ ಪತ್ರಿಕೆಯ ಸುದಿನದಲ್ಲಿ ಕಳೆದ 8 ದಿವಸಗಳಿಂದ ಒಟ್ಟು ಮಂಗಳೂರಿನ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ, ಜನರು ಅನುಭವಿಸುವಂಥ ಏನೆಲ್ಲ ವಿಚಾರಗಳಿದೆ ಅದರ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ಕೊಡ್ತಾ, ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಾರ್ಕಿಂಗ್ ಮತ್ತು ನೋ ಪಾರ್ಕಿಂಗ್ನಲ್ಲಿ ಜನರು ವಾಹನವನ್ನು ಇಟ್ಟು ಅವರಿಗೆ ಪೊಲೀಸ್ ಇಲಾಖೆಯ ಈ ಟೋಯಿಂಗ್ ಕಾರ್ಯಾಚರಣೆ ಬಗ್ಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ದೃಷ್ಟಿಯಲ್ಲಿ ಆಗುವಂಥ ಸಮರ್ಪಕ ಮಾಹಿತಿಯ ಕೊರತೆಯಿಂದಾಗಿ ಇಲ್ಲ ಮಾಹಿತಿಯ ದೃಷ್ಟಿಕೋನದಿಂದ ಬಹಳಷ್ಟು ವಿಚಾರಗಳನ್ನು ಉದಯವಾಣಿಯವರು ಸುದಿನದಲ್ಲಿ ಅದನ್ನು ಪ್ರಕಟಿಸ್ತಾ ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದು ಮಾತ್ರವಲ್ಲದೆ ಜನಪ್ರತಿನಿಧಿಗಳಿಂದ ಕೂಡ ಅದನ್ನು ಅನುಷ್ಠಾನ ಬರೆಸುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಉದಯವಾಣಿ ಪತ್ರಿಕೆ ಮಾಡ್ತಾ ಇದೆ. ನಮಗೆ ನಾನು ಉದಯವಾಣಿ ಪತ್ರಿಕೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜನರ ಸಮಸ್ಯೆ ಬಗ್ಗೆ ತಾವು ಈ ಒಂದು ವಿಚಾರವನ್ನು ಎತ್ತಿ ಹಿಡಿದು ಅದನ್ನು ಉಲ್ಲೇಖಿಸ್ತಾ ಜನಪ್ರತಿನಿಧಿಗಳು ಮತ್ತು ಆಡಳಿತದ ವ್ಯವಸ್ಥೆಗಳು ಅದನ್ನು ಸುಧಾರಿಸುವ ದೃಷ್ಟಿಯಲ್ಲಿ ತಮ್ಮ ಪ್ರಯತ್ನಗಳು ಯಶಸ್ಸನ್ನು ಕಾಣಲಿ ಅಂತೇಳೋದ್ರ ದೃಷ್ಟಿಯಲ್ಲಿ ನಾನು ಆರೈಕೆಯನ್ನು ಮಾಡ್ತೀನಿ. ಮೊದಲನೇದಾಗಿ ಒಟ್ಟು ಮಂಗಳೂರಿನ ಚಿತ್ರಣಗಳನ್ನು ನೋಡಿದಾಗ, ಈ ಹಿಂದೆ ಮಂಗಳೂರಿನ ಚಿತ್ರಣಗಳಲ್ಲಿ ನಾವು ಹೋಲಿಕೆಯನ್ನು ಮಾಡಿದಾಗ ಮಂಗಳೂರಿನ ಹೃದಯ ಭಾಗ ಸ್ವಲ್ಪ ಓಲ್ಡ್ ಮಂಗಳೂರು, ಮತ್ತು ಈ ಹೃದಯ ಭಾಗ ಎಲ್ಲ ಸರ್ಕಾರಿ ವ್ಯವಸ್ಥೆಗಳು ಇಲ್ಲ ನಡೆಯುವಂಥ ಎಲ್ಲ ವಾಹನಗಳು ಇದೆಲ್ಲವೂ ಮಂಗಳೂರಿನ ಹೃದಯ ಭಾಗಕ್ಕೆ ಬರಬೇಕಾದಂಥ ಅಗತ್ಯ ಇದೆ. ಉದಾಹರಣೆಗೆ ಹೇಳಬೇಕು ಅಂತೇಳಿದರೆ ಡಿ ಸಿ ಆಫೀಸು ಮಂಗಳೂರಿನ ಹೃದಯ ಭಾಗದಲ್ಲಿದೆ, ಆರ್ ಟಿ ಒ ಕಚೇರಿ, ಪಿ ಡಬ್ಲ್ಯೂ ಡಿ ಕಚೇರಿ, ಇಲ್ಲ ಎಲ್ಲ ಕಚೇರಿಗಳು ಮಂಗಳೂರಿನ ಅದೇ ಭಾಗದಲ್ಲಿ, ಹಂಪನಕಟ್ಟೆ ಮತ್ತು ಸುತ್ತಮುತ್ತ. ಅದೇ ಪರಿಸರದಲ್ಲಿ ಮೀನು ಮಾರುಕಟ್ಟೆ, ಸ್ಟೇಟ್ ಬ್ಯಾಂಕಿಗೆ ಸಂಬಂಧಪಟ್ಟಗೆ ಬಸ್ ಮಲ್ಸೂರು ನಿಲ್ದಾಣ, ನಮ್ಮ ಸರ್ವಿಸ್ ಬಸ್ಸು ನಿಲ್ದಾಣ, ಅದೇ ರೀತಿಯಲ್ಲಿ ಬೇರೆ ಬೇರೆ ವಹಿವಾಟು ಉದ್ದಿಮೆಗಳು. ಹಾಗಾಗಿ ಮಂಗಳೂರು ಆ ಹಂಪನಕಟ್ಟೆ, ಜಿ ಎಚ್ ಎಸ್ ರಸ್ತೆ ಮತ್ತು ಈ ಕಂಕನಾಡಿ ಈ ಪ್ರದೇಶದಲ್ಲಿ ಬಹಳಷ್ಟು ಕೇಂದ್ರೀಕೃತವಾಗಿಯೇ ಉದ್ದಿಮೆ ಸ್ಥಾನಗಳಿದೆ. ಅದಕ್ಕಾಗಿ ಎಲ್ಲ ವಾಹನಗಳು ಇಲ್ಲಿಗೆ ಹೆಚ್ಚಿನ ರೀತಿಯಲ್ಲಿ ಜನತುಂಬಿಡ ಪ್ರದೇಶಗಳಲ್ಲಿ ಬರಬೇಕು ಅಂತೇಳುವಂಥ ರೀತಿಯಲ್ಲಿ ಇದೆ. ಒಂದು ಒಟ್ಟು ಉದಾಹರಣೆಗಳನ್ನು ನೋಡಬೇಕು ಅಂತೇಳಿದ್ರೆ ಮಂಗಳೂರು ಹಂಪನಕಟ್ಟೆ, ನೀವು ಮಂಗಳೂರಿಗೆ ಹೋಗಿದ್ದೀರಾ ಅಂದರೆ ಹಂಪನಕಟ್ಟೆಗೆ ಹೋಗಿದ್ದಾರಾ ಅಂತೇಳುವಂಥ ಕೇಳುವ ಮಾನಸಿಕತೆಯಲ್ಲಿದೆ. ಅದಕ್ಕಾಗಿ ಬೇರೆ ಬೇರೆ ಕಡೆಗಳಲ್ಲಿ ಪಾರ್ಕಿಂಗ್ನ ಸಮಸ್ಯೆಗಳಿಂದಾಗಿ ಆಗ್ತಿರುವಂಥ ದೃಷ್ಟಿಕೋನದಲ್ಲಿ ಅದರಲ್ಲಿ ಕೂಡ ಏನಾಗಿದೆ, ಒಂದಾನೊಂದು ಕಾಲದಲ್ಲಿ ಮಂಗಳೂರಿನ ರಸ್ತೆಯ ಅಗಲೀಕರಣ ಹೇಗಿತ್ತು, ಈಗ ಅಗಲೀಕರಣ ಮಾಡ್ತಾ ಇರುವಾಗ ಸ್ವಲ್ಪ ಪಾರ್ಕಿಂಗ್ನ ಜಾಗಗಳನ್ನು ರಸ್ತೆಗೆ ಬಿಟ್ಟುಕೊಡುವಂಥ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲೋ ಪಾರ್ಕಿಂಗ್ನ ಕೊರತೆಗಳು ಆಗ್ತಾ ಇರುವಂಥದ್ದು ಕಾಣ್ತಾ ಇದ್ದೇವೆ. ಮತ್ತು ಈ ಹಿಂದೆ ಮಂಗಳೂರಿನ ಪಾರ್ಕಿಂಗ್ನ ವ್ಯವಸ್ಥೆಯಲ್ಲಿ ಮಹಾನಗರ ಪಾಲಿಕೆ ಇಲ್ಲ ಮಹಾನಗರ ಪಾಲಿಕೆಗಿಂತ ಮುಂಚೆ ಇರುವಂಥ ಬಿಲ್ಡಿಂಗ್ಗಳಿಗೆ ಆವತ್ತಿನ ಪುರಸಭೆಯೋ ನಮ್ಮ ಮಂಗಳೂರು ನಗರಸಭೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಧಾರದಲ್ಲಿ ಕಟ್ಟಿದಂಥ ಹಳೆಯ ಕಟ್ಟಡಗಳ ಏನು ನಕ್ಷೆಗಳಿದೆ ಇವತ್ತು ಅದರಲ್ಲಿ ಪಾರ್ಕಿಂಗ್ನ ಕೊರತೆಗಳು ಕಾಣುವಂಥದ್ದು ಈ ರೀತಿಯ ವ್ಯವಸ್ಥೆಗಳಿಂದ.
ಮತ್ತು ಮಂಗಳೂರಿನ ಜನತೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನೋಡಿದಾಗ ಒಂದು ಮನೆಯಲ್ಲಿ ವಾಹನ ಇಲ್ಲದಂಥ ಮನೆಗಳು ಬಹಳಷ್ಟು ಕಡಿಮೆ. ಅಟ್ಲೀಸ್ಟ್ ಒಂದು ಮನೆಯಲ್ಲಿ ಟೂ ವೀಲರ್ ಆದರೂ ಇರುವಂಥ ವಾತಾವರಣಗಳಿದೆ. ಕೆಲವು ಮನೆಗಳಲ್ಲಿ ಒಂದು ಕಾರ್ ಇದ್ದರೆ ಕೆಲವು ಮನೆಗಳಲ್ಲಿ ಐದು ಕಾರ್ಗಳಿರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಜನನಿಬಿಡಾದ ಈ ಪ್ರದೇಶಗಳಲ್ಲಿ ಭಾಳಷ್ಟು ಪಾರ್ಕಿಂಗ್ನ ಸಮಸ್ಯೆಗಳಾಗ್ತಾಯಿದೆ. ಹಾಗಾಗಿ ಮಹಾನಗರ ಪಾಲಿಕೆಯಿಂದ ಇರ್ಬೋದು, ಜಿಲ್ಲಾಡಳಿತ ಮತ್ತು ನಾವು ಜನಪ್ರತಿನಿಧಿಗಳು ಬೇರೆ ಬೇರೆ ರೀತಿಯ ಅದನ್ನು ಸರಿಪಡಿಸಬೇಕು ಅಂತೇಳುವಂಥ ದೃಷ್ಟಿಕೋನದಲ್ಲಿ ನಮ್ಮದೇ ಆದ ಚಿಂತನೆಗಳೊಂದಿಗೆ ಕೆಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದರೂ ಅದು ಇವತ್ತಿನ ವಸ್ತುಸ್ಥಿತಿಗೆ ಹೋಲಿಕೆ ಮಾಡಿದಾಗ ಅದು ಕೂಡ ನಮಗೆ ಸಾಕಾಗದ ರೀತಿಯಲ್ಲಿ ಇದೆ. ಹಾಗಾಗಿ ಬೇರೆ ಬೇರೆ ಜನರು ಈಗ ಉದಯವಾಣಿ ಪತ್ರಿಕೆಯಲ್ಲಿ ಬಂದಂಥ ಈ ನ್ಯೂಸ್ಗಳನ್ನು ಓದಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ನನಗೆ ಕೂಡ ಕೆಲವಾರು ತುಂಬ ಸಲಹೆಗಳನ್ನು ಕೊಟ್ಟಿದ್ದಾರೆ, ಹೇಗೆ ಮಾಡ್ಬೋದು ಹೇಗೆ ಮಾಡ್ಬೋದು. ಈಗ ಆದಂಥ ಸಮಸ್ಯೆಗಳು ಆಗ್ತಾಯಿದೆ. ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗಳಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಪ್ರದೇಶಗಳು ಇದೆ. ಈಗ ಉದಾಹರಣೆಗೆ ಅಂಪನಕಟ್ಟೆ ನಮ್ಮ ಸ್ಮಾರ್ಟ್ ಸಿಟಿಯಿಂದ ಆಗಿದೆ ಆಗ್ತಾಯಿದೆ. ಕಾರ್ ಸ್ಟ್ರೀಟ್ ಭಾಗ ಮತ್ತು ಓಲ್ಡ್ ಮಂಗಳೂರು ಏನಿದೆ, ಉದಾಹರಣೆಗೆ ಬಂದರು ಇಲ್ಲ ಪೋರ್ಟ್, ಪೋರ್ಟಿನ ಆಚೆಯಿಂದ ಆಗಿ ಮಂಗಳದೇವಿ ಪರಿಸರ, ಇಲ್ಲೆಲ್ಲ ಸ್ಮಾರ್ಟ್ ಸಿಟಿಯ ಸಣ್ಣ 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 ಕೆಲಸ ಕಾರ್ಯಗಳು ಸರಿಸುಮಾರು 500 ಕೆಲಸ ಕಾರ್ಯಗಳು ಆಗ್ತಾಯಿದೆ. ಹಾಗೆ ಆ ಕೆಲಸ ಕಾರ್ಯಗಳು ಆಗ್ತಾ ಇರುವಾಗ ಜನರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಡುವಷ್ಟು ವ್ಯವಸ್ಥೆಗಳು ಕೂಡ ನಮ್ಮ ಹತ್ರ ತೊಂದರೆ ಇರುವಂಥ ಪರಿಸ್ಥಿತಿ ಇದೆ. ಆದರೆ ಅಭಿವೃದ್ಧಿ ಆಗಲೇಬೇಕು, ಯಾಕಂದರೆ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಕೂಡ ವೇಗವನ್ನು ಕಳ್ಕೊಂಡ ರೀತಿಯಲ್ಲಿ ನಾವು ವೇಗವನ್ನು ಕೊಡುವಂಥ ದೃಷ್ಟಿಯಲ್ಲಿ ನಾವಿರ್ಬೋದು, MDO ಇರ್ಬೋದು ಮತ್ತು ನಮ್ಮ ಜನಪ್ರತಿನಿಧಿಗಳು ನಾವು ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲೋ ಲೇಟ್ ಮಾಡಿದಾಗ ಹಣ ಅನುದಾನ ನಮಗೆ ಕೊಟ್ಟಂಥ ಅನುದಾನಗಳು ಬೇರೆ ಕಡೆಗಳಲ್ಲಿ ಶಿಫ್ಟ್ ಆಗುವಂಥದ್ದು ಕೂಡ ಇದೆ. ಯಾಕಂದರೆ ನಮ್ಮ ಪ್ರೋಗ್ರೆಸ್ ರಿಪೋರ್ಟನ್ನು ನೋಡಿ ನಮ್ಮ ಕೆಲಸ ಕಾರ್ಯಗಳಾಗಿ ಪ್ರಗತಿ ಹೊಂದಿಲ್ಲ ಅಂಥೇಳಿ ನಮ್ಮ ಅನುದಾನವನ್ನು ಬೇರೆ ಮಹಾನಗರ ಪಾಲಿಕೆಗೆ ಕೇಂದ್ರ ಸರ್ಕಾರ ಕೊಡ್ತದೆ. ಇದೆಲ್ಲವನ್ನು ಮನದಲ್ಲಿಟ್ಟುಕೊಂಡು ನಾವು ವೇಗವನ್ನು ಕೊಡಬೇಕು ಅಂತೇಳಿ ವೇಗವನ್ನು ಕೊಡುವಾಗ ಜನರಿಗೆ ಪಾರ್ಕಿಂಗ್ನ ಸಮಸ್ಯೆಗಳು ತಲೆದೋಗ್ತಾ ಇದೆ. ಇದನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು. ಒಂದು ಜವಾಬ್ದಾರಿಯುತವಾಗಿ ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು, ನಾವು ಮಾಡಬೇಕು ಅಂತೇಳೋದು ಚಿಂತನೆ ಇದೆ. ಹಾಗಾಗಿ 16 ಜನರು 16 ಸಲಹೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಒಂದೇನಂತೇಳಿದ್ರೆ ಪ್ರಮುಖವಾದ ಒಂದು 2-3 ಭಾಗಗಳು, ಈಗ DC ಕಚೇರಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಅಂಪನಕಟ್ಟೆಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಹೇಗೆ ಇದನ್ನು ಸರಿಪಡಿಸಿಕೊಳ್ಬೋದು ಅಂತ ನನ್ನ ಚಿಂತನೆಗಳನ್ನು ಒಮ್ಮೆ ಉಲ್ಲೇಖ ಮಾಡ್ತೇನೆ. ಅದರಲ್ಲಿ ಕೆಲವಾರು ವಿಚಾರಗಳು ಪತ್ರಿಕೆಗಳಿಂದ ತಾವುಗಳಿರ್ಬೋದು ಇಲ್ಲ ಜನರು ಕೊಟ್ಟಂಥ ಸಲಹೆಯನ್ನು ಕೂಡ ನಾವು ತೆಗೆದುಕೊಳ್ತೇವೆ, ಅದನ್ನು ಒಟ್ಟರೆ ಸರಿಪಡಿಸಬೇಕು. ಜಿಲ್ಲಾಧಿ ಕಚೇರಿಗಳು ಪಡೀಲಿಗೆ ಹೋದಾಗ ಜಿಲ್ಲಾಧಿ ಕಚೇರಿಗೆ ಬರುವಂಥ ವಾಹನ ದಟ್ಟಣೆಗಳು ಕಡಿಮೆ ಆಗ್ತದೆ ಅಂತ ತಗೊಂಡು ಈಗಾಗಲೇ ಅಲ್ಲಿ ಕಟ್ಟಡ ಫೈನಲ್ ಹಂತದಲ್ಲಿ ಆಗ್ತಾ ಇದೆ. ಇನ್ನು ಸ್ವಲ್ಪವೇ ಸಮಯದಲ್ಲಿ ಅಲ್ಲಿಗೆ ಅದನ್ನು ಶಿಫ್ಟ್ ಮಾಡಿದಾಗ ಈ ವಾಹನ ದಟ್ಟಣೆ ಏನು ಜಿಲ್ಲಾಡಳಿತದ ಕಚೇರಿ ಬರೋ ಅದೆಲ್ಲವೂ ಅಲ್ಲಿ ಬರ್ತದೆ. ಎಲ್ಲೋ ಒಂದು ಕಡೆಗಳಲ್ಲಿ ನಾವು ಕೇಂದ್ರ ಮಾರುಕಟ್ಟೆಯಲ್ಲಿ ಕೂಡ ದೊಡ್ಡ ಮಾರುಕಟ್ಟೆಯಲ್ಲಿ ಇಡೀ ದೇಶದಲ್ಲಿ ಒಂದು 11 ಅಂತಸ್ತಿನ ಮಾರುಕಟ್ಟೆ ಎಲ್ಲಿಯೂ ಕೂಡ ಆಗುವಂಥದ್ದಿಲ್ಲ. ಅದು ಮಂಗಳೂರಿನಲ್ಲಿ ನಾವು ಕೈಗೆತ್ತಿಕೊಂಡಿದ್ದೇವೆ. ಬೇರೆ ಎಲ್ಲ ಕಡೆಗಳಲ್ಲಿ ನಾವು ಮಾರುಕಟ್ಟೆಯನ್ನು ಹೋಲಿಕೆ ಮಾಡಿದಾಗ 3-4 ಅಂತಸ್ತಿನ ಇರ್ಬೋದು, ಇದು 11 ಅಂತಸ್ತಿನ ಮಾರುಕಟ್ಟೆ. ಅದರಲ್ಲಿ 3 ಬೇಸ್ಮೆಂಟ್ ಪಾರ್ಕಿಂಗ್, ಅಂದರೆ ಡೌನ್ ಬೇಸ್ಮೆಂಟ್, ಲೋವರ್ ಬೇಸ್ಮೆಂಟ್ ಮತ್ತು ಲೆವೆಲ್ ಗ್ರೌಂಡ್ ಲೆವೆಲ್ ಆದ ಬೇಸ್ಮೆಂಟ್, ಹೀಗೆ 3 ಲೆವೆಲ್ನ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೈಗೆಟ್ಟಿಕೊಂಡು ಅದರ ನಂತರ 8 ಫ್ಲೋರ್ ಮೇಲೆಗಳಕ್ಕೆ ಮಾಡುವ ರೀತಿಯಲ್ಲಿ ಒಂದು ಸುಸಜ್ಜಿತವಾದ ಮಾರುಕಟ್ಟೆ. ಅಂದರೆ ಇವತ್ತಿನ ಒಟ್ಟು ಅಲ್ಲಿ ಕಮರ್ಷಿಯಲಿಗೆ ಎಷ್ಟು ಪಾರ್ಕಿಂಗ್ ಬೇಕು ಅದನ್ನು ಮನದಟ್ಟುಕೊಂಡು ಮಾಡಿಕೊಂಡು ನಾವು ತಯಾರು ಮಾಡಿದ್ದೇವೆ. ಆಗ ಮಾರುಕಟ್ಟೆ ಅಲ್ಲಿ ಹೋಲ್ಸೇಲ್ ಇರುವವರಿಗೆ ನಾವು ಬೈಕ್ ಮಾಡಿಗೆ ಶಿಫ್ಟ್ ಮಾಡಬೇಕು ಅಂತೇಳುವಂಥದ್ದು ಹೇಳಿದ ಉದ್ದೇಶಗಳು. ಜನರು ರಾಜಕಾರಣದಲ್ಲಿ ಆದಂಥ ತೊಂದರೆಗಳಿಗೆ ಪ್ರತಿಭಟನೆ ಮಾಡೋದು ಇಲ್ಲ ಹೋರಾಟ ಮಾಡೋದು ಸಹಜವಾದ ನಿಲುವು. ಆದರೆ ಒಂದು ಜನರು ನಮಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿಕೊಟ್ಟಾಗ ಇಲ್ಲ ಒಂದು ಅಧಿಕಾರಿಗಳು ಚಿಂತನೆ ಮಾಡೋ ರೂಪದಲ್ಲಿ ಹೇಗೆ ಇರ್ತದೆ ಅಂತೇಳಿದ್ರೆ ಸರಿಸುಮಾರು 1,000 ವಾಹನಗಳು, ತರಕಾರಿ ವಾಹನಗಳು, ಹೋಲ್ಸೇಲ್ ವಾಹನಗಳು ಮಂಗಳೂರು ನಗರಕ್ಕೆ ಸಿಟಿಯ ಮಧ್ಯಕ್ಕೆ ಬರ್ತದೆ. ಆ 1,000 ವಾಹನಗಳು ಸಿಟಿಯ ಮಧ್ಯದಿಂದ ನಾವು ತೆಗೆದು ಬೈಕಂಪಾಡಿಗೆ ಕಳಿಸಿದಾಗ ಆ 1,000 ವಾಹನಗಳು ಸಿಟಿ ನಗರಕ್ಕೆ ಬರುವಂಥದ್ದನ್ನು ನಾವು ತಪ್ಪಿಸಿಕೊಂಡ್ರೆ ನಗರದ ಜನರಿಗೆ ಇನ್ನಿತರ ಕಾರು, ಬಸ್ಸು, ಬೇರೆ ಏನಿದೆ ಅದಕ್ಕೆ ಕೂಡ ವ್ಯವಸ್ಥಿತವಾಗಿ ಹೋಗಲಿಕ್ಕೆ ವ್ಯವಸ್ಥೆಗಳು ಕೊಟ್ಟಾಗ್ತದೆ. ನಾವು ಈ ರೀತಿಯ ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಾವು ಕಾರ್ಯವನ್ನು ಕೈಗೆತ್ತಿಕೊಂಡು ಆದರೆ ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ಕೂಡ ಸ್ಟೇ ಆರ್ಡರನ್ನು ಹಾಕಿದ್ದಾರೆ. ಹಾಗಾಗಿ ಆ ಕೆಲಸ ಕಾರ್ಯಗಳು ನಿಂತಿದೆ. DC ಕಚೇರಿಗಳ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಅದರೊಟ್ಟಿಗೆ ಸ್ಮಾರ್ಟ್ ಸಿಟಿಯ ಕೆಲಸಕ್ಕೆ ಒಂದು ಸ್ಟೇ ಬಂದ ಕಾರಣ ನಾವೊಂದು GHS ರಸ್ತೆಯಲ್ಲಿರುವಂಥ ಪ್ರಮುಖವಾದ ಓಲ್ಡ್ ಬಸ್ ಸ್ಟ್ಯಾಂಡ್ನಲ್ಲಿ 600 ಕಾರು ಹೊಂದಿದಂಥ ಮಲ್ಟಿಲೆವೆಲ್ ಪಾರ್ಕಿಂಗ್ PPP ಮಾಡೆಲ್ನಲ್ಲಿ ಈಗಾಗಲೇ ಅದರ ಕಾರ್ಯಪ್ರವರ್ತನಾಗಿ ಈಗ ಕೆಲಸ ನಿಂತಿದೆ. ಯಾಕಂದರೆ ಸ್ಟೇ ಆರ್ಡರ್ ಇರ್ಕೊಂಡಿಲ್ಲದ್ರೆ ಅದರ ನೆಕ್ಸ್ಟ್ ಪ್ರೊಸೆಸ್ಗಳು ಸ್ಟಾರ್ಟ್ ಆಗ್ತಿತ್ತು. ಅಲ್ಲಿಯೂ ಕೂಡ ರಥಬೀದಿ ಹತ್ತಿರ ಒಂದು 60 ವಾಹನದ ಪಾರ್ಕಿಂಗ್ ವ್ಯವಸ್ಥೆಗಳಿಗೂ ಕೂಡ ಅಲ್ಲಿ ಒಂದು ನಾವು
ಸ್ಮಾರ್ಟ್ ಸಿಟಿಯಿಂದ ಮಲ್ಟಿ ಲೆವೆಲ್ ಮೂರು ಅಂತಸ್ತಿನ ಪಾರ್ಕಿಂಗನ್ನು ಬಾಳಂಬಟ್ಟು ಹಾಲ್ನ ಜಾಗದಲ್ಲಿರುವ ಕಾರ್ಪೊರೇಷನ್ ಜಾಗ ಸಣ್ಣ ಜಾಗ ಆದರೂ ಅದನ್ನು ಆಯೋಜನೆ ಮಾಡಿಕೊಂಡು ಅದನ್ನು ಕೂಡ ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಈ ಹಳೆಯ ಬಸ್ ನಿಲ್ದಾಣವನ್ನು ನಾವು ಅಲ್ಲಿಗೆ ಶಿಫ್ಟ್ ಮಾಡಿದಾಗ ಇಲ್ಲಿ ಪಡೀಲಿಗೆ ಪಂಪೆಲತ್ರ ಶಿಫ್ಟ್ ಮಾಡಿದ ಸಂದರ್ಭದಲ್ಲಿ ಈ ಬಸ್ಸು ಮಂಗಳೂರು ನಗರಕ್ಕೆ ಸರ್ವಿಸ್ ಬಸ್ಸು ದಿವಸಕ್ಕೆ ಸರ್ವಿಸ್ ಬಸ್ಸು ಮತ್ತು ಎಕ್ಸ್ಪ್ರೆಸ್ ಬಸ್ಸುಗಳು 1,000 ಚಿಲ್ಲರೆ ಬಸ್ಸುಗಳು ಬರ್ತವೆ ಸರ್. ಈ 1,000 ಬಸ್ಸನ್ನು ನಾವು ಪಂಪೆಲಿಗೆ ಆ ಭಾಗಕ್ಕೆ ಅಲ್ಲಿಗೆ ಸೀಮಿತ ಮಾಡಿಕೊಟ್ರೆ ಆ ನ್ಯಾಷನಲ್ ಹೈವೇಲಿ ಬರುವಂಥದ್ದು ಮತ್ತು ಕಳಿಸುವಂಥದ್ದು ಮಾಡಿದರೆ ಸಿಟಿ ಒಳಗಡೆ ಬರೆದಿದ್ರೆ ಆ ವಿಮಾನವನ್ನು ಕೂಡ ನಿಲ್ಲಿಸುವ ರೀತಿಯಲ್ಲಿ ಮಂಗಳೂರು ನಗರಕ್ಕೆ ಬರ್ತಾರೆ. ಇಲ್ಲಿ ಏನಿದೆ ಲೋಕಲ್ ನಮ್ಮ ಹತ್ರ ಓಲಾ ಬೇಕಿದ್ದರೆ ಓಲಾ ಇದೆ, ರಿಕ್ಷಾ ಬೇಕಿದ್ದವ್ರು ರಿಕ್ಷಾ ಇದೆ, ಟ್ಯಾಕ್ಸಿ ಬೇಕಿದ್ದರೆ ಟ್ಯಾಕ್ಸಿ ಇದೆ, ಇಲ್ಲ ಬಸ್ ಬೇಕಿದ್ದವ್ರು ಬಸ್ ಇದೆ. ಹಾಗಿರುವಾಗ ಎಲ್ಲದ ವರ್ಗದ ಜನರಿಗೂ ಕೂಡ ಲೋಕಲ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳಿರುವ ಕಾರಣ ಮತ್ತು ಸ್ವಂತ ವಾಹನಗಳು ಬೈಕುಗಳಿರುವಂಥವ್ರು ಹೇಗೂ ಇದ್ದಾರೆ. ಅವಾಗ ಅಲ್ಲಿಗೆ ನಾವು 1,000 ಚಿಲ್ಲರೆ ಬಸ್ಸನ್ನು ನಾವು ಮಂಗಳೂರು ನಗರದ ಭಾಗದ ಒಳಗಡೆ ಬರಲಿಕ್ಕೆ ಅವರಿಗೆ ನಾವು ಅಲ್ಲೇ ಬಸ್ ನಿಲ್ದಾಣಕ್ಕೆ ಅವರಿಗೆ ಸೀಮಿತ ಮಾಡಿದಾಗ ಇಲ್ಲ KSRTC ಬಸ್ಸನ್ನು ಕೂಡ ಆ ರಸ್ತೆಯಲ್ಲೇ ಬಂದು ಅಲ್ಲಿಗೆ ಸೀಮಿತವನ್ನು ಮಾಡುವಂಥ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದೆಲ್ಲೋ ಮಾಡಿದಾಗ ಎಲ್ಲೋ ಒಂದು ಕಡೆ ರಷ್ಯನ್ನು ಇಲ್ಲಿ ಕಡಿಮೆ ಮಾಡ್ಬೋದು, ಆದರೆ ಅದು ಹಂತ ಹಂತವಾಗಿ ಆಗಿ ನಡೆಯಬಹುದು. ಈಗ ತಕ್ಷಣ ಸೊಲ್ಯೂಷನ್ಗೆ ಕೆಲವಾರು ಕಾರ್ಯಗಳನ್ನು ಮಾಡಿಕೊಡಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ಸರ್ಕಾರಿ ಕಚೇರಿಗಳು ಇಲ್ಲ ಸಾರ್ವಜನಿಕರ ಜಾಗಗಳು ಎಲ್ಲಿದೆ, ಉದಾಹರಣೆಗೆ ಮೊನ್ನೆ ಒಂದು ಕಡೆಗಳಲ್ಲಿ ಒಂದು ಎರಡು ಕಡೆಗಳಲ್ಲಿ ನಾನೇ ಜಾಗವನ್ನು ಮಾತಾಡಿಸಿದರೆ ಅವರಿಗೆ ಹೇಳಿದ್ದಾರೆ. ಉದಾಹರಣೆಗೆ ಒಂದು ಸುಮ್ಮ ಸಣ್ಣ ವಿಷಯಗಳು ಹೇಳಬೇಕಾದ್ರೆ ವಿಮಲೇಶ್ ಇಂಟರ್ನ್ಯಾಷನಲ್ ಹೋಟೆಲ್ ಇದೆ ಶರವ ದೇವಸ್ಥಾನದ ಪಕ್ಕ, ಅಲ್ಲಿ ಆ ಭಾಗದಲ್ಲಿ ಬರುವಂಥ ವ್ಯಕ್ತಿಗಳಿಗೆ ಆ ರಸ್ತೆ ಅಗಲೀಕರಣಕ್ಕಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕೆಲವಾರು ಜನರು ಬಿಡದೆ ಅಲ್ಲಿ ಕಾಮಗಾರಿ ಇದೆ, DHS ರಸ್ತೆ ಪ್ರಮುಖವಾದ ರಸ್ತೆ. ಹಾಗಾಗಿ ನಾನು ವಿಮಲೇಶ್ ಇಂಟರ್ನ್ಯಾಷನಲ್ ಮಾಲಕರಿಗೆ ಅವರು ಈಗ ಅದು ಮುಂಬೈ ಅವರು ಶೆಟ್ರ್ ಪರ್ಚೇಸ್ ಮಾಡಿಕೊಂಡಿದ್ದಾರೆ, ಮೊನ್ನೆ ಅವರ ರಸ್ತೆ ಅಗಲೀಕರಣಕ್ಕೆ ಅವರ ರಿಕ್ವೆಸ್ಟ್ ಮಾಡಿದಾಗ ಅವರು ಅಗಲೀಕರಣಕ್ಕೆ ಒಪ್ಪಿಕೊಂಡಿದ್ದಾರೆ. ಹಾಗೆ ಒಪ್ಪಿಕೊಂಡಾಗ ಆ ಜಾಗವನ್ನು ನೀವು ಪಾರ್ಕಿಂಗ್ ಮಾಡಿ ನಿಮ್ಮದು ಹೇಗೂ ವಾಚ್ಮ್ಯಾನ್ ಇರ್ತಾರೆ ಅದನ್ನು ನಾವು ವ್ಯವಸ್ಥಿತವಾಗಿ ನೀವು ಆದಾಯವನ್ನು ಕೂಡ ನಿಮಗೆ ಬೇಕಾದಾಗೆ ರೀತಿಯಲ್ಲಿ ಮಾಡಿಸ್ಕೊಂಡು ಪಾರ್ಕಿಂಗ್ ಬಳಸ್ಕೊಳ್ಬೇಕು. ಈ ರೀತಿಯ ನಗರದಲ್ಲಿರುವಂಥ ಕಟ್ಟಡಗಳಿರ್ಬೋದು ಇಲ್ಲ ಜಾಗಗಳು ಸ್ವಂತ ಖಾಲಿ ಜಾಗಗಳಿದೆ ಅವರನ್ನು ಮಾತಾಡಿಸ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಿಂದ ರೂಪುರೇಖೆಯನ್ನು ಹಾಕಿಕೊಂಡು ನಗರದ ತುಂಬ ಭಾಗಗಳಲ್ಲಿ ಇದನ್ನು ನಾವು ನಗರದ ಸೇರಿದ ಸ್ವಲ್ಪ ಗ್ರಾಮಾಂತರಕ್ಕೆ ನಾನು ಅಷ್ಟೊಂದು ಆದ್ಯತೆಯನ್ನು ಕೊಡುವುದಿಲ್ಲ, ಆದರೆ ನಿಮ್ಮ ಈ ಉದಯವಾಣಿಯಲ್ಲಿ ಬಂದಂಥ ನ್ಯೂಸನ್ನು ನೋಡಿಕೊಂಡು ನನ್ನ ಮನಸ್ಸಿಗೆ ಕಂಡದೇನು ಅಂತ ಹೇಳಿದರೆ ಈಗ ಹಂಪನಕಟ್ಟೆ ಪರಿಸರ ಇರ್ಬೋದು ಇಲ್ಲ ಇನ್ನಿತರ ಬಂದರು ಮತ್ತು ಕಾಸ್ಟ್ರೀಟು ಮತ್ತು ಕೊಂಕನಾಡಿ ಈ ಪ್ರದೇಶದ ಭಾಗದಲ್ಲಿ ಫಳ್ನೀರು ಮತ್ತು ಈ MG ರಸ್ತೆ ಈ ಪರಿಸರದಲ್ಲಿ ತುಂಬ ಖಾಲಿ ಜಾಗಗಳಿದೆ, ಅಲ್ಲಿ ಡೆವಲಪ್ ಮಾಡಲಿಲ್ಲ ಅವರು. ಅಂಥ ಜಾಗದ ಮಾಲಕರು ಯಾರಿದ್ದಾರೆ ಅವರನ್ನು ಮಾತಾಡಿಸ್ಕೊಂಡು ಅವರನ್ನು ಕೂಡ ನೀವು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳೋದು. ಆದರೆ ಸಮಸ್ಯೆಗಳು ಒಂದು ಏನಂತ ಹೇಳಿದ್ರೆ ಜನರು ಕೂಡ ಸ್ವಲ್ಪ ತಾಳ್ಮೆಯಲ್ಲಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ಸಹಕರಿಸಬೇಕಾಗಿದೆ. ಎಲ್ಲೋ ಒಂದು ಕಡೆಗಳಲ್ಲಿ ಜನರು ಅದನ್ನು ವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಬೇಕು, ನಾಳೆ ಅಲ್ಲಿ ವಾಚ್ಮ್ಯಾನ್ ನಿಲ್ಲಿಸಬೇಕು, ಅವರೆಲ್ಲೋ ಕಾರ್ ಮಧ್ಯದಲ್ಲಿ ನಿಲ್ಲಿಸಿ ಹೋದರೆ ಇನ್ನಿತರ ಇದ್ದರಿಗೆ ತೊಂದರೆ ಆಗ್ತದೆ, ಇದನ್ನೆಲ್ಲ ಗಣನೆ ಮಾಡಿಕೊಂಡು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇದ್ದೇವೆ. ಹಾಗಾಗಿ ಮೊನ್ನೆ ಕೂಡ ನಾನು ಪೊಲೀಸ್ ಕಮಿಷನರ್ ಹತ್ರ ಒಂದು ಇದರ ಬಗ್ಗೆ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಹತ್ರ ಕೂಡ ನಾವು ಒಂದು ಅರ್ಧ ಗಂಟೆ ಇದರ ಬಗ್ಗೆ ಒಂದು ಮಾತಾಡಿದ್ದೇವೆ ಯಾವ ರೀತಿಯಲ್ಲಿ ಸರಿಪಡಿಸಿಕೊಳ್ಬೋದು ಅಂತ. ಹಾಗಾಗಿ ಹಂತ ಹಂತವಾಗಿ ನಾನು ಸರಿಪಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಈಗ ಸಮಸ್ಯೆ ಇರುವುದು ಎರಡು ರೀತಿಯಲ್ಲಿದೆ. ಒಂದು ಅವರು ಹೇಳಿದ ಥರ ಒಂದು ಅಭಿವೃದ್ಧಿ ಆದ ನಂತರ ಬರುವ ನ್ಯಾಚುರಲ್ ಇಶ್ಯೂಸು ಹೇಳಿದ ಪ್ರಕಾರ ಒಂದು 10 ವರ್ಷದ ಮುಂಚೆ ಮಂಗಳೂರು ಈಗ ಇರ್ತಾ ಅಂತ ಕೇಳಿದೀವಿ ಅಂದರೆ ಯಾರಿಗೇನು ಗೊತ್ತಾಗಿರಲ್ಲ. ಬಟ್ ಇಷ್ಟು ಬೇಗ ಒಂದು ಡೆವಲಪ್ಮೆಂಟ್ ಆಗಿದ ಮೇಲೆ ಇದೊಂದು ನಾವು ಒಂದು ಪ್ಲ್ಯಾನ್ ಡೆವಲಪ್ಮೆಂಟ್ ಇಲ್ಲದೆ ಹೋಗಿದ್ದಕ್ಕೆ ಬರುವ ಪ್ರಾಬ್ಲಮ್ಸ್ ಒಂದು ಇದೆ. ಇನ್ನೊಂದು ಕಡೆ ಕೆಲವ ಉಲ್ಲಂಘನೆಗಳು ಇದೆ, ಕೆಲವು ಬಿಲ್ಡಿಂಗ್ಸ್ನನ್ನು ಪಾರ್ಕಿಂಗ್ ಸ್ಪೇಸನ್ನು ಪ್ರಾಪರಾಗಿ ಬಿಟ್ಟುಕೊಳ್ಳದೆ ಇಲ್ಲ ಲೈಸೆನ್ಸ್ ಒಂದು ನಕ್ಷೆಗಳಲ್ಲಿರುವ ಲೈಸೆನ್ಸ್ ಮೇಲೆ ಇರುವ ಒಂದು ಪಾರ್ಕಿಂಗ್ಗೆ ಈಗ ವೈಲೇಟ್ ಆಗುವುದು ಆ ಥರ ಸಮಸ್ಯೆಯೂ ಇದೆ. ಈಗ ಈ ಫಸ್ಟ್ ಸೊಲ್ಯೂಷನ್ ಫಸ್ಟ್ ಪ್ರಾಬ್ಲಮ್ಗೆ ಈಗ ಡೆವಲಪ್ಮೆಂಟ್ಗೆ ಈಗ ಅಟ್ಲೀಸ್ಟ್ ಏನು ಮಾಡಬಹುದು ಅಂದರೆ ಆಗಿದಾಯಿತು ಮುಂದೆ ಹೋಗೋದೆಲ್ಲ ಪ್ಲ್ಯಾನ್ಡ್ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ಅದಕ್ಕೆ ಈಗ ನಾವು ಸ್ಮಾರ್ಟ್ ಸಿಟಿ ಅಂತಲೂ ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನಿಂಗ್ ಎಲ್ಲ ಆಗ್ತಾ ಇದೆ. ಅದಕ್ಕೆ ಅದನ್ನು ಮೇಲೆ ಈಗ ಹಂಪನಕಟ್ಟದಲ್ಲಿ ಆಗುವ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಆಗಲಿ ಇಲ್ಲ ಈಗ ಹೊಸದಾಗಿ ಎಲ್ಲಿ ಎಲ್ಲ ರೋಡ್ ವೈಡಿಂಗ್ ಆಗ್ತಾ ಇದೆ ಅಲ್ಲಿ ಎಲ್ಲ ಪ್ರಾಪರಾಗಿ ಪಾರ್ಕಿಂಗ್ ಸ್ಪೇಸನ್ನು ಬಿಟ್ಕೊಂಡು ರೋಡ್ ಮೇಲೇ ಮಾಡುವ ಪ್ಲ್ಯಾನಿಂಗು ಆಗಲಿ. ಸೊ ಈ ಥರ ಮುಂದೆ ಆಗುವುದರಲ್ಲಿ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡಬೇಕು. ಬಟ್ ಇದು ಒಂದೇ ದಿನದಲ್ಲಿ ಇಲ್ಲ ಒಂದು ಶಾರ್ಟ್ ಟೈಮ್ನಲ್ಲಿ ಆಗಕೂಡಿಯ ವಿಷಯಗಳಲ್ಲ. ಸೊ ಅದಕ್ಕೆ ಒಂದು ಲಾಂಗ್ ಟರ್ಮ್ನಲ್ಲಿ ಸ್ಟೆಪ್ ಸ್ಟೆಪ್ ಆಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಇದಕ್ಕೆ ಹೇಗೆ ಪಾರ್ಕಿಂಗನ್ನು ಇನ್ಕಾರ್ಪೊರೇಟ್ ಮಾಡಿಕೊಳ್ಳಬೇಕು, ಡೆವಲಪ್ಮೆಂಟ್ ಫ್ಯೂಚರ್ನಲ್ಲಿ ಹೇಗೆ ಇರುತ್ತೆ ಅದು ಹೇಗೆ ಇನ್ಕಾರ್ಪೊರೇಟ್ ಮಾಡಿಕೊಳ್ಳಬೇಕು ಅದನ್ನು ನಾವು ನೋಡಬೇಕಾಗುತ್ತೆ.
ಮತ್ತು ಮಂಗಳೂರಿನಲ್ಲಿ ಇರುವ ದೊಡ್ಡ ಸಮಸ್ಯೆ ಏನು ಅಂದರೆ ಮೇನಾಗಿ ಜಾಗದು ಕೊರತೆ ಎಲ್ಲ ಕಡೆಯೂ ಇದೆ. ಯಾಕೆಂದರೆ ಪಾರ್ಕಿಂಗ್ ಈಗ ಹೊಸದಾಗಿ ಏನು ಮಾಡಬೇಕಂದ್ರೆ ಕೂಡ ಸರ್ಕಾರಿ ಜಾಗ ಇರೋದು ತುಂಬ ಕಡಿಮೆ ಇದೆ. ಅದರಲ್ಲಿ ಇರುವುದರಲ್ಲಿಯೂ ಕೆಲವೆಲ್ಲ ಪಾರ್ಕ್ ಜಾಗ ಇದೆ. ಆ ಥರ ಗ್ರೀನ್ ಸ್ಪೇಸಸ್ಸನ್ನು ನಾವು ಪಾರ್ಕಿಂಗ್ಗೆ ಉಪಯೋಗ ಮಾಡುವುದು ಕಾನೂನು ರೀತಿಯಲ್ಲಿಯೂ ಸರಿಯಾಗಬಹುದು. ಸೊ ಅದಕ್ಕೆ ಇರುವ ಜಾಗವನ್ನು ಹೇಗೆ ಯೂಸ್ ಮಾಡಿಕೊಳ್ಳಬಹುದು ಅದನ್ನು ನಾವು ಈಗ ಪ್ಲ್ಯಾನ್ ಮಾಡಿಕೊಳ್ತಾ ಇದ್ದೀವಿ. ಈಗ ಶಾಸಕರವರು ಸರಿಯಾಗಿ ಹೇಳಿದ ಥರ ಈಗ ಸೆಂಟ್ರಲ್ ಮಾರ್ಕೆಟನ್ನು ಹೇಗೆ ಜಾಸ್ತಿ ಪಾರ್ಕಿಂಗ್ ಮಾಡಿಕೊಂಡು ಇನ್ನೊಮ್ಮೆ ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ಹೋಲ್ಸೇಲ್ ಮಾರ್ಕೆಟೆಲ್ಲ ಹೇಗೆ ಸಿಟಿಗೆ ಹೊರಗೆ ಶಿಫ್ಟ್ ಮಾಡಿಕೊಳ್ಳೋದು ಅದೆಲ್ಲ ಒಂದು ರೀತಿಯಲ್ಲಿ ಆಗ್ತದೆ. ಅದೇ ಥರ ಮಂಗಳೂರಿನಲ್ಲಿ ಈ ಬಂದರ್, ಹೊಯ್ಗೆ ಬಜಾರ್ ಈ ಕಡೆ ಎಲ್ಲ ಆಗುವ ವಾಟರ್ ಫ್ರಂಟ್ ಡೆವಲಪ್ಮೆಂಟ್ನಲ್ಲಿಯೂ ಹೇಗೆ ಆ ಮೇನ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಹೊರಗಡೆ ಶಿಫ್ಟ್ ಮಾಡಿಕೊಂಡು ಹೇಗೆ ಒಂದು ಸಪ್ರೇಟ್ ಒಂದು ಮುಂದೆ ಒಂದು ಮುಂದೆ ಅಂದರೆ ಇದು ಲಾಂಗ್ ಟರ್ಮ್ ಪ್ಲಾನಿಂಗ್ನಲ್ಲಿ ಒಂದು ಮಂಗಳ ಕಾರ್ಮಿಷ್ ಥರ ಒಂದು ಮಾಡಿಕೊಂಡು ಹಳ್ಳಿ ಹೇಗೆ ಒಂದು ಎಲ್ಲ ವೆಹಿಕಲ್ಸನ್ನು ಅಕಾಮಡೇಟ್ ಮಾಡಿಕೊಂಡು ಸಿಟಿ ಟ್ರಾಫಿಕನ್ನು ಡೈವರ್ಟ್ ಮಾಡುವುದು ಇದನ್ನು ಒಂದು ಪ್ಲಾನಿಂಗ್ ಒಂದು ಆಗ್ತಾ ಇದೆ. ಸೊ ಈ ಥರ ಇದು ಹಂತ ಹಂತವಾಗಿ ಲಾಂಗ್ ಟರ್ಮ್ ಡೆವಲಪ್ಮೆಂಟನ್ನು ನಾವು ಕಾನ್ಸಂಟ್ರೇಟ್ ಮಾಡಬಹುದಾಗುತ್ತೆ. ಸೊ ಅದಕ್ಕೆ ಟ್ರಾನ್ಸ್ಪೋರ್ಟನ್ನು ಹೇಗೆ ನಾವು ಯೂಸ್ ಮಾಡಿಕೊಳ್ಳುವುದು, ಹೇಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜನರಿಗೆ ಪ್ರಮೋಟ್ ಮಾಡುವುದು. ಈಗ ಮಂಗಳೂರಿನಲ್ಲಿ ಒಂದು ಫಾಸ್ಟ್ ಡೆವಲಪ್ಮೆಂಟ್ ಆದಕ್ಕೆ ಬೇರೆ ದೊಡ್ಡ ಸಿಟೀಸ್ ಥರ ಒಂದು ಮೆಟ್ರೋ ಹಾಕೋದು ಇದೆಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೇಗೆ ಇಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಉಳಿದ ಸರ್ವಿಸಸ್ಸನ್ನು ಯೂಸ್ ಮಾಡಿಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಈಗ ಸ್ಮಾರ್ಟ್ ಸಿಟಿಯಿಂದ ನಮ್ಮದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟ್ರಿಂದ ಬಸ್ಸಸ್ಗೆಲ್ಲ ಜಿ ಪಿ ಎಸ್ ಇಟ್ಕೊಂಡು ಬಸ್ಸಸ್ಸನ್ನು ಹೇಗೆ ಒಂದು ಎಫಿಷಿಯೆಂಟ್ ಸಿಸ್ಟಮ್ನಲ್ಲಿ ರನ್ ಮಾಡೋದು, ಇದಕ್ಕೆ ನಾವು ವ್ಯವಸ್ಥೆಯೂ ಮಾಡ್ತಾ ಇದ್ದೀವಿ. ಸೊ ಆ ಥರ ಮಾಡುವುದರಲ್ಲಿ ಜನರ ಹತ್ರ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಪ್ರಮೋಟ್ ಮಾಡಬಹುದು. ಹಾಗೆ ಮಾಡಿದ್ದೀವಿ ಅಂದರೆ ಬಹುಶಃ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಉಪಯೋಗ ಆಗ್ಬೋದು, ಕಡಿಮೆ ಆಗಬಹುದು. ಬಟ್ ಇದೆಲ್ಲ ಒಂದು ವಿಷನ್ ಇತ್ತಂದ್ರೆ ಕೂಡ, ಬಟ್ ನಾವು ನೋಡಿ ಏನು ನೋಡ್ಬರ್ತಾ ಇದ್ದೀವಿ ಅಂದರೆ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಏನು ಮಾಡ್ತೀವಿ ಅಂದರೆ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಸೊ ಅದೆಲ್ಲ ಇಟ್ಕೊಂಡು ಆ ಚಾಲೆಂಜಸ್ ಎಲ್ಲ ಇಟ್ಕೊಂಡು ನಾವು ಹೇಗೆ ರೆಡಿ ಆಗ್ಬೋದು, ಹೇಗೆ ಇದು ಫೇಸ್ ಮಾಡೋದು ಅಂತ ಒಂದು ಲಾಂಗ್ ಟರ್ಮ್ ವಿಷನ್ ಮಾಡಿಕೊಳ್ಳಬೇಕಾಗುತ್ತೆ. ಸೊ ಇದಕ್ಕೆ ನಾವು ಈಗ ಹೇಳಿದ ಥರ ತುಂಬ ರೀತಿಯಲ್ಲಿ ಪ್ಲ್ಯಾನಿಂಗ್ ಒಂದು ಆಗ್ತಾ ಇದೆ. ಮತ್ತು ಸೆಕೆಂಡ್ ಪಾರ್ಟ್ ಅಂದರೆ ಯಾರೆಲ್ಲ ಉಲ್ಲಂಘನೆ ಏನು ಮಾಡಿದ್ದಾರೆ ಅವರ ಮೇಲೆ ಏನು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಏನೇನು ಉಲ್ಲಂಘನೆಗಳಿದೆ ಅದನ್ನು ಹೇಗೆ ತೆಗೆಯಬೇಕು, ಅದೆಲ್ಲವೂ ನಾವು ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದರಲ್ಲಿನೂ ಕೆಲವು ಚಾಲೆಂಜಸ್ ಇದೆ. ಕೆಲವು ಬಿಲ್ಡಿಂಗ್ನಲ್ಲಿ ಉಲ್ಲಂಘನೆ ಇದೆ, ಬಟ್ ಏನಾಗಿದೆ ಅಂದರೆ ಆ ಬಿಲ್ಡಿಂಗ್ ಎಲ್ಲ ಹಳೆ ಬಿಲ್ಡಿಂಗ್ ಇದೆ, ಒಂದು 40 ವರ್ಷ ಮುಂಚೆ 50 ವರ್ಷ ಮುಂಚೆ ಆದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ. ಅದರಲ್ಲಿ ಏನಾಗಿದೆ, ಕೆಲವು ಕಡೆ ಪಾರ್ಕಿಂಗ್ ಅಂಡರ್ಗ್ರೌಂಡ್ನಲ್ಲಿ ಇದೆ, ಬಟ್ ನಾವು ಮೇಲೆ ಮೇಲೆ ರೋಡ್ ಆಗೋದ್ರಲ್ಲಿ ವೈಡ್ನಿಂಗ್ ಆಗೋದ್ರಲ್ಲಿ ಆ ಪಾರ್ಕಿಂಗ್ಗೆ ಈಗ ಆಕ್ಸೆಸ್ ಇಲ್ಲದೆ ಹೋಗಿದೆ. ಆ ಥರನೂ ಕೆಲವು ಬಿಲ್ಡಿಂಗ್ ಇದೆ. ಸೊ ಅದೆಲ್ಲ ನಾವು ಈಗ ಹೋಗಿ ಇನ್ನೊಮ್ಮೆ ಅಂಡರ್ಗ್ರೌಂಡ್ ಓಪನ್ ಮಾಡುವುದು ಟೆಕ್ನಾಲಜಿಕಲಿ ಫೀಸಿಬಲ್ ಆಗಲ್ಲ. ಸೊ ಅದನ್ನು ಬೇರೆ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕಾಗುತ್ತೆ. ಬಟ್ ಕೆಲವ ಹೊಸ ಬಿಲ್ಡಿಂಗ್ಸನ್ನು ಕೆಲವರು ಬ್ಲಾಕ್ ಮಾಡಿದ್ದಾರೆ, ಅವರು ಪಾರ್ಕಿಂಗ್ ಸ್ಪೇಸನ್ನು ಬೇರೆ ರೀತಿ ಬೇರೆ ಪರ್ಪಸ್ಗೆ ಯೂಸ್ ಮಾಡಿಕೊಳ್ತಾ ಇದ್ದಾರೆ, ಆ ರೀತಿ ಕಂಪ್ಲೇಂಟು ಬರ್ತಾ ಇದೆ. ಸೊ ನಾವು ಅದೆಲ್ಲ ನಾವು ಪ್ರಾಪರಾಗಿ ನೋಟಿಸಸ್ ಇಶ್ಯೂ ಮಾಡಿಕೊಂಡು ಅವರಿಗೆ ಕಾಲಾವಕಾಶ ಕೊಟ್ಟು ತೆಗೆಸುವುದಕ್ಕೆ ಕಾನೂನು ಪ್ರಕಾರ ಏನು ಮಾಡಬೇಕೋ ಅದು ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲವ ಕೇಸಸ್ ಕೋರ್ಟ್ನಲ್ಲಿಯೂ ಬಾಕಿ ಇದೆ. ಸೊ ಅದೆಲ್ಲವೂ ನಾವು ಒಂದು ಕಡೆಯಿಂದ ಟ್ಯಾಕಲ್ ಮಾಡ್ತಾನೆ ಬರ್ತಾ ಇದ್ದೀವಿ. ಈಗ ಒಂದು ಲಾಸ್ಟ್ 2-3 ವೀಕ್ಸ್ನಲ್ಲಿ ಒಂದು 15-16 ಕಡೆ ಈ ಥರ ಎಲ್ಲ ಬಿಲ್ಡಿಂಗ್ಸನ್ನು ತೆರವುಗೊಳಿಸಲಾಗಿದೆ. ಜಾಸ್ತಿ ಕಡೆ ನಾವು ಹೇಳಿದ ಮೇಲೆ ಜನರು ಅವರನ್ನೇ ತೆಗೆಸ್ಕೊಂಡಿದ್ದಾರೆ. ಒಂದು 2-3 ಕಡೆ ಮಾತ್ರ ನಾವು ಹೋಗಿ ತೆಗೆಸುವುದು ಇದನ್ನು ಆಗಿದೆ. ಸಿಕ್ಕಿದೆ ಮುಂದೆ ಫೇಸ್ ಫೇಸ್ ಆಗಿ ಇದನ್ನು ಹೇಗೆ ಇವರದೆಲ್ಲ ತೆರೆಸ್ಕೊಳ್ಳುವುದು ಇದನ್ನು ನಾವು ಆಗ್ತಾ ಇದೆ. ಈಗ ಎರಡು ಕಡೆಯೂ ನೋಡಿಕೊಂಡು ಒಂದು ಶಾರ್ಟ್ ಟರ್ಮ್ನಲ್ಲಿ ನಾವು ಬಗೆದು ಸ್ವಲ್ಪ ಕಡಿಮೆನೇ ಇದೆ. ಬಟ್ ಅದಕ್ಕೆ ನಮಗೆ ಜನರಿಂದ ಫುಲ್ ಸಪೋರ್ಟು ಬೇಕಾಗುತ್ತೆ. ಪೊಲೀಸ್ ಇಲಾಖೆನೂ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದಕ್ಕೆ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಮುಂದೆ ನಾವು ಎಲ್ಲಿಯೆಲ್ಲ ಪಾರ್ಕಿಂಗ್ ಝೋನ್ ಇದೆ ಅದನ್ನು ಹೇಗೆ ಮೇ ಬಿ ನಾವು ಪಾರ್ಕಿಂಗ್ ಚಾರ್ಜಸ್ ಕಲೆಕ್ಟ್ ಮಾಡಿಕೊಂಡು, ಅಂದರೆ ಪಾರ್ಕಿಂಗ್ ಚಾರ್ಜಸ್ ಕಲೆಕ್ಟ್ ಮಾಡುವುದರಲ್ಲಿ ಏನು ಅಡ್ವಾಂಟೇಜ್ ಸಿಕ್ಕುತ್ತೆ ಅಂದರೆ ಜನರು ಜಾಸ್ತಿ ವೆಹಿಕಲ್ ಉಪಯೋಗ ಮಾಡೋದಕ್ಕೆ ಮೇ ಬಿ ಸ್ವಲ್ಪ ಚಿಂತನೆ ಮಾಡಬಹುದು. ಯಾಕೆಂದರೆ ಹೊರಗಡೆ ಫ್ರೀ ಪಾರ್ಕಿಂಗ್ ಇರೋದಕ್ಕೆ ಜಾಸ್ತಿ ಜನ ವೆಹಿಕಲ್ ತರುವುದು ಕೂಡ ಇರಬಹುದು. ಸೊ ಅದನ್ನು ಹೇಗೆ ಒಂದು ಮಾಡಬಹುದು ಅಂತಲೂ ನೋಡಬೇಕು. ಹಾಗೆ ಮಾಡುವುದು ನಮಗೆ ಪಾಲಿಕೆಗೆ ಒಂದು ಕಂದಾಯ ಸಿಗೋದಕ್ಕೇನು ಒಂದು ಆಪ್ಷನ್ ಆಗುತ್ತೆ. ಬಟ್ ಅದರಿಂದ ಮುಖ್ಯವಾಗಿ ಇನ್ನೂ ಸ್ಪೇಸಸ್ ಓಪನ್ ಆಗುತ್ತೆ. ಸೊ ಆ ಥರ ಮಾರ್ಕ್ಡ್ ಪಾರ್ಕಿಂಗ್ ಸ್ಪೇಸಸ್ಸನ್ನು ಇಟ್ಕೊಂಡು ಹೇಗೆ ಮಾಡುವುದು ಅಂತಲೂ ನೋಡಬಹುದು. ಮತ್ತು ಸ್ಮಾರ್ಟ್ ಸಿಟಿನಲ್ಲಿ ಇನ್ನೊಂದು ಪ್ರಪೋಸಲ್ ಇದೆ, ಸ್ಮಾರ್ಟ್ ಪಾರ್ಕಿಂಗ್ ಹೇಗೆ ಮಾಡುವುದಂತ. ಅಂದರೆ ನಾವು ಮನೆಯಿಂದ ಬಿಡುವ ಟೈಮ್ನಲ್ಲಿ ಹೇಗೆ ಪಾರ್ಕಿಂಗ್ ಎಲ್ಲಿ ಪಾರ್ಕಿಂಗ್ ಸ್ಪೇಸ್ ಖಾಲಿ ಇದೆ ಅದು ರಿಸರ್ವ್ ಮಾಡಿಕೊಳ್ಳಬಹುದಾ, ಆ ಥರ ಒಂದು ಪ್ಲ್ಯಾನಿಂಗು ಮಾಡಬಹುದಾ ಅಂತ ನೋಡಬೇಕಾಗುತ್ತೆ. ಬಟ್ ಮುಂದೆ ಮುಂಚೆನೇ ಹೇಳಿದ ಥರ ಇದೆಲ್ಲ ಒಂದು ಶಾರ್ಟ್ ಟರ್ಮ್ನಲ್ಲಿ ಆಗುವ ವಿಚಾರ ಇಲ್ಲ.
ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಟ್ ಒಂದು ಹಂತ ಹಂತವಾಗಿ ಮೇ ಬಿ ಕೆಲವು ವಾರ್ಡ್ಗಳಲ್ಲಿ ಟ್ರೈ ಮಾಡಿಕೊಂಡು ನಾವು ಮುಂದೆ ಹೇಗೆ ನಡೆಸೋದು ಅಂತ ಬಗ್ಗೆ ನಾವು ನೋಡಬಹುದು ಸರಿ ಈಗ ಮೇನ್ ಆಗಿರುವಂಥದ್ದು ಒಂದು ಈಗ ನಮ್ಮ ಪಬ್ಲಿಕ್ಕಿಂದ ಈಗ ಟೂರಿಂಗ್ ಸಿಸ್ಟಮ್ದು ಭಾರಿ ಅಗ್ರೆಸಿವ್ ಆಗಿ ಗಾಡಿಗಳ ಮೇಲೆ ಫೈನ್ ಹಾಕುವಂಥದ್ದು ಆಗ್ತಾ ಇದೆಯಲ್ಲ ಬಟ್ ಈಗ ಇತ್ತೀಚೆಗೆ ಕೂಡ ಒಂದು 15 ಡೇಸ್ ಬ್ಯಾಕ್ ಎಲ್ಲಿ ನೋ ಪಾರ್ಕಿಂಗ್ ಸ್ಪೇಸಸ್ ಇದೆ ಅಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಅಂತೇಳಿ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ಪೊಲೀಸ್ ಅವರು ಬಟ್ ಜನರಿಗೆ ಒಂದು ಏನಂದ್ರೆ ಈಗ ಗಾಡಿಯನ್ನು ಈಗ ಒಂದು ವೇಳೆ ಸ್ಪೇಸ್ ಇದು ಪಾರ್ಕಿಂಗ್ ಪಾರ್ಕಿಂಗ್ ಅಲ್ಲ ಅನ್ನುವಂಥದ್ದು ಎಲ್ಲಿಂದ ಅವ್ರಿಗೆ ಐಡೆಂಟಿಫಿಕೇಶನ್ ಮಾಡೋಕ್ಕಾಗ್ತದೆ ಈಗ ಅವರು ಅದು ಪಾರ್ಕಿಂಗ್ ಅಲ್ಲ ಅಂತೇಳಿ ನಿಲ್ಲಿಸಿದ್ರೆ ಅದು ಪಾರ್ಕಿಂಗ್ ಏರಿಯಾ ಆಗುತ್ತೆ ಬೋರ್ಡ್ ಹಾಕ್ತಾರೆ ಸೈನ್ ಬೋರ್ಡ್ಗಳನ್ನು ಸೊ ಆ ಥರದ್ದು ಏನಾದರೂ ಇಮಿಡಿಯೇಟ್ ಯಾಕಂದರೆ ಇಮಿಡಿಯೇಟ್ ಸೊಲ್ಯೂಷನ್ ಆ ಥರ ಏನೋ ಮಾಡಲಿಕ್ಕೆ ಆಗ್ತದೆ ಏನಾದರೂ ಈಗ ಅದರಲ್ಲಿ ಈಗ ನೀವು ಹೇಳಿದಾಗೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಈಗ ನಮಗೆ ಒಂದು ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಈಗ ಈ ಪಾರ್ಕಿಂಗ್ ದೃಷ್ಟಿಯಲ್ಲೇ ಬೇಕಾದಂಥ ಸೈನ್ ಬೋರ್ಡ್ಸ್ಗಳು ಇದಕ್ಕೆಲ್ಲ ಒಂದ್ಸರಿ ಸುಮಾರು ಒಂದು 2.5 ಕೋಟಿ ರೂಪಾಯಿ ಅಷ್ಟು ನಾವು ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ ಮಂಗಳೂರು ನಗರ ಭಾಗದಲ್ಲಿ ಎಲ್ಲೆಲ್ಲಿ ಅಂದರೆ ಮಹಾನಗರ ಪಾಲಿಕೆ ವತಿಯಿಂದ ಅದನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಗಳು ಆಲ್ರೆಡಿ ಎಲ್ಲೆಲ್ಲಿ ನಾವು ಮಾಡಿದ್ದೇವೆ ಎಲ್ಲೆಲ್ಲಿ ಅದನ್ನು ಸರಿಪಡಿಸಬೇಕು ಎಲ್ಲೆಲ್ಲಿ ಪೇ ಪಾರ್ಕಿಗೆ ಕಮಿಷನರ್ ಹೇಳಿದಾಗ ಹೊಸದಾಗಿ ನಾವು ನಿರೂಪಿಸಬೇಕು ಇದನ್ನೆಲ್ಲವನ್ನು ನಾವು ಆ ಒಂದು ದೃಷ್ಟಿಯಲ್ಲಿ ಒಂದು 2.5 ಕೋಟಿ 3 ಕೋಟಿ ಅದಕ್ಕೆ ನಾವು ಮೀಸಲಾಗಿ ಇಟ್ಟಿದ್ದೇವೆ ಅದರಲ್ಲಿ ಸ್ವಲ್ಪ ಸ್ಕೂಲ್ ಝೋನ್ಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದೀವಿ ಹಾಸ್ಪಿಟಲ್ ನಮ್ಮ ವೆನ್ಲಾಕ್ ಮತ್ತು ಲೇಡಿ ಗೋಚನ್ ಆಸ್ಪತ್ರೆ ಪರಿಸರದಲ್ಲಿ ಅದಕ್ಕೂ ಕೂಡ ಅಂದರೆ ಇಟ್ ಇಸ್ ಅ ಹಾಸ್ಪಿಟಲ್ ಅದು ಮುಖ್ಯವಾಗಿ ಪ್ರಮುಖವಾದ ರಸ್ತೆ ಪ್ರಮುಖವಾದ ಎಲ್ಲ ವಾಹನ ಸಂಚಾರಗಳ ದಟ್ಟಣೆ ಅಲ್ಲೇ ಇರುವಂಥ ಸಂದರ್ಭದಲ್ಲಿ ಆಗುವಂಥ ತೊಂದರೆಗಳಕ್ಕೆ ಅದಕ್ಕೆಲ್ಲ ಸೈನ್ ಬೋರ್ಡ್ಸ್ಗಳು ಮತ್ತು ಇದೆಲ್ಲವನ್ನು ನಾವು ಅದರಲ್ಲಿ ಜೋಡಿಸ್ಕೊಂಡಿದ್ದೀವಿ ಬಟ್ ಇದೆಲ್ಲವೂ ಜೋಡಿಸ್ಕೊಂಡ್ರು ಕೂಡ ಮಂಗಳೂರಿನ ಜನತೆಯ ಸಹಕಾರ ಬಹಳ ದೊಡ್ಡದ ಅಗತ್ಯ ಇದೆ ಬೇರೆ ಬೇರೆ ಖಾಲಿ ಜಾಗಗಳು ಸರ್ಕಾರದ ವ್ಯವಸ್ಥೆಗಳಲ್ಲಿರುವಂಥ ಖಾಲಿ ಜಾಗಗಳು ಇವರು ಬೀದಿ ಬೀದಿ ದರ್ಸ ಈಗ ನಾನು ಮೊನ್ನೆ ನಾನು ಕಮಿಷನರ್ಗೆ ಹೇಳಿದ್ದೀನಿ ಈಗ ನಾವು ಮತ್ತು ಮೇಯರ್ ಎಲ್ಲ ಕೂತು ಕಮಿಷನಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಏನಂತ ಹೇಳಿದ್ರೆ ಈ ಪಾರ್ಕಿಂಗ್ನ ವ್ಯವಸ್ಥೆ ಮಾತ್ರವಲ್ಲದೆ ಇನ್ನಿತರ ವ್ಯವಸ್ಥೆಗಳಲ್ಲಿ ಎಲ್ಲೆಲ್ಲಿ ತೀರಾವಾಗಿ ಪಾರ್ಕಿಂಗ್ಗೆ ತೊಂದರೆ ಆಗುವಂಥ ಕಟ್ಟಡಗಳನ್ನು ಐಡೆಂಟಿಫೈ ಮಾಡಬೇಕು ಜನರಿಗೆ ತೊಂದರೆ ಆಗ್ತದೆ ಅವರು ಇಲ್ಲೀಗಲಿ ಇಫ್ ದೇ ಆರ್ ಕನ್ಸ್ಟ್ರಕ್ಟೆಡ್ ಎಸ್ ವಿ ಹ್ಯಾವ್ ಟು ಟೇಕ್ ದಿ ಆ್ಯಕ್ಷನ್ ಜನರು ನಾಳೆ ನಮ್ಮನ್ನು ಆಡಳಿತಕ್ಕೆ ಕೊಟ್ಟಾಗ ನಮ್ಮದೇ ಕಟ್ಟಡವನ್ನು ಅರ್ಧ ಹೊಡೆದ್ರು ಅಂತೇಳಿ ಎಣಿಸ್ಕೊಂಡ್ರು ತೊಂದರೆ ಇಲ್ಲ ವೆನ್ ಇಟ್ ಈಸ್ ಅ ಇಲ್ಲೀಗಲ್ ಸಿಸ್ಟಮಲ್ಲಿ ಸ್ವಲ್ಪ ಮನೆಗಳು ಸ್ವಲ್ಪ ಸ್ವಲ್ಪ ತೊಂದರೆ ಆಚೆ ಈಚಾಗಿದೆ ಇಟ್ಸ್ ಓಕೆ ನನಗೆ ಹೇಳಲ್ಲ ಯಾಕಂದರೆ ಅದು ಮನೆ ವ್ಯವಸ್ಥೆಗಳು ಎಲ್ಲೋ ಒಂದು ಕಡೆ ಪಾರ್ಕಿಂಗ್ಗೆ ನೇರವಾಗಿ ರಾಜಕಾಲುವೆಯನ್ನೇ ಎನ್ಕ್ರೋಚ್ಮೆಂಟ್ ಮಾಡಿ ಅದರಲ್ಲೇ ಕಟ್ಟಿರ್ತಾರೆ ಈಗ ಮೊನ್ನೆ ಒಂದು ನಮ್ಮ ಹೊಯ್ಗೆ ಬಜಾರ್ ಹತ್ರ ಇವರು ಇನ್ಸ್ಟ್ರಕ್ಷನ್ ಕೊಟ್ಟು ನೋಟಿಸ್ ಕೊಟ್ಟರು ಅವ್ರು ತೆಗಿತಾ ಇದ್ದಾರೆ ರಾಜಕಾಲುವೆ ಮೇಲೆ ಅವ್ನು ಫುಲ್ ಬಿಲ್ಡಿಂಗ್ ಕಟ್ಟಿದ್ದಾನೆ ರಾಜಕಾಲು ಅದನ್ನು ನಾನು ಹೇಳಿದರೆ ಯು ಹ್ಯಾವ್ ಟು ಟೇಕ್ ದಿ ಸ್ಟ್ರಿಕ್ಟ್ ಆ್ಯಕ್ಷನ್ ಯಾಕಂದರೆ ಡೆಫಿನೆಟ್ಲಿ ನಾವು ಸರ್ ಎಲ್ಲರ ರೀತಿಯ ಆಡಳಿತ ಮಾಡಿದರೆ ನಮ್ಮನ್ನು ಜನರು ಮೆಚ್ಚಿಕೊಳ್ಳೋದಿಲ್ಲ ನಮಗೆ ಅವಕಾಶ ಕೊಟ್ಟಾಗ ಇದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಎಲ್ಲವೂ ಆಗದಿದ್ದರೂ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕು ಅಂತೇಳಿ ಕಾರಣ ಅದನ್ನೊಂದು ಮಾಡಬೇಕು ಒಂದು ಮತ್ತು ಎಲ್ಲೆಲ್ಲಿ ಖಾಲಿ ಜಾಗ ಇರುವಂಥದ್ದನ್ನು ಐಡೆಂಟಿಫೈ ಮಾಡಬೇಕು ಅದಕ್ಕೆ ಒಂದು ಈಗ ಒಂದು ತಂಡವನ್ನು ಅವರಿಗೆ ಮಾಡಿದ್ದಾರೆ ಮೊನ್ನೆ ಒಂದು ಕೂತು ಚಿಂತನೆ ಮಾಡಿದೆ ತಂಡವನ್ನು ಮಾಡಿ ಎಲ್ಲೆಲ್ಲಿ ಯಾವ ವಾರ್ಡ್ ಮಟ್ಟದಲ್ಲಿ ಈ ನಗರ ಪ್ರದೇಶದ ನಡುವೆ ಗ್ರಾಮಾಂತರನ್ನು ಮತ್ತೆ ನೋಡಿಕೊಳ್ಳಿ ಉದಾಹರಣೆಗೆ ಈಗ ಶಕ್ತಿನಗರವೋ ಶರತ್ಕಲ್ಲು ಸ್ವಲ್ಪ ಗ್ರಾಮಾಂತರವೋ ಮತ್ತೆ ಈ ಕೋರ್ ಹಾರ್ಟ್ ಸಿಟಿಯಲ್ಲಿ ಒಂದು ತಂಡ ಮಾಡಿಕೊಂಡು ಅದರಲ್ಲಿ ಆ ತಂಡದಲ್ಲಿ ಅಧಿಕಾರಿಗಳು ಎಲ್ಲೆಲ್ಲಿ ಎಂಟಿ ಸೈಟ್ಗಳು ಯಾರಿದೆ ಅದನ್ನು ಮತ್ತೆ ನಮ್ಮ ಕಾರ್ಪೊರೇಷನ್ ವ್ಯವಸ್ಥೆಗಳಲ್ಲಿ ಆ ಜಾಗ ಯಾರ್ದು ಅಂತೇಳಿ ಐಡೆಂಟಿಫೈ ಅವರನ್ನು ಮಾತಾಡಿಸುವಂಥದ್ದು ಮಾಡಿ ಅದನ್ನು ನಮಗೆ ಪಾರ್ಕಿಂಗಿಗೂ ಇನ್ನಿತರ ವ್ಯವಸ್ಥೆಗಳಲ್ಲಿ ಜೋಡಿಸ್ಕೊಳ್ಬೋದು ಅಂತೇಳಿದ ರೀತಿಯಲ್ಲಿ ಒಂದು ಟೀಮ್ ಮಾಡಬೇಕು ಅಂತೇಳಿ ನಾವು ಚಿಂತನೆ ಮಾಡಿದ್ದೇವೆ ಅದು ಕೂಡ ನಾವು ಚಿಂತನೆ ಮಾಡಿದ್ರೆ ಸತ್ಯ ಹೇಳಬೇಕು ಅಂತೇಳಿದ್ರೆ ನಿಮ್ಮದು ಈ ಪತ್ರಿಕೆಯಲ್ಲಿ ಬಂದ ನಂತರವೇ ನಮ್ಮ ಚಿಂತನೆ ಸ್ಟಾರ್ಟ್ ಆಯಿತು ಯಾಕಂತ ಹೇಳಿದ್ರೆ ವೆನ್ ನೆಗೆಟಿವ್ ವರ್ಷನ್ ಕಮ್ಸ್ ನಾವು ಸ್ವಲ್ಪ ಬೇಗ ಆ್ಯಕ್ಟಿವ್ ಆಗ್ತೀವಿ ಅದು ಸಹಜವಾಗಿದ್ದ ಗುಣಗಳು ಹಾಗಾಗಿ ನಾವು ಅದನ್ನು ಇದು ಮಾಡಿಕೊಂಡಿದ್ದೀವಿ ನಗರದಲ್ಲಿ ಸದ್ಯಕ್ಕೆ ಪಾರ್ಕಿಂಗ್ ಇಂತ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಹೀಗಾಗಿ ಇದಕ್ಕೆ ಒಂದು ನಿಯಮಾವಳಿಯಲ್ಲಿ ಕಟ್ಟುನಿಟ್ಟಿನ ಜಾರಿಯಾಗಬೇಕು ಹಾಗಾಗಿ ಇಂಥದ್ದೆಲ್ಲ ನಗರವಾಸಿಗಳಲ್ಲಿ ಬಹಳಷ್ಟು ಆಕ್ರೋಶ ಇದೆ ಮತ್ತೆ ಬಹಳಷ್ಟು ಬೇಸರ ಕೂಡ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಹೊರಾಗ್ತಾ ಇದೆ ಹಾಗಾಗಿ ಇದಕ್ಕೆ ಏನಾದರೂ ಒಂದು ಅದೇ ನಾನು ಹೇಳುವಂಥದ್ದು ಸರ್ಕಾರದ ಆದೇಶ ಒಂದು ಭಾಗ ಸರ್ಕಾರದ ಆದೇಶಗಳಿದ್ದದ್ದನ್ನು ಎಲ್ಲೋ ಒಂದು ಕಡೆಗಳಲ್ಲಿ ಸರಿಪಡಿಸುವಷ್ಟು ಶಕ್ತಿ ಸಾಮರ್ಥ್ಯಗಳು ಶಾಸಕರಲ್ಲಿ ನಾವು ಶಾಸಕರಾಗಿ ಪ್ರಯತ್ನ ಮಾಡಬಹುದು ಇಲ್ಲ ಸರಿಪಡಿಸಬಹುದು ಅಂತ ಹೇಳೋದು ಇದೆ ಕೋರ್ಟ್ಗಳಿಂದ ಬಂದಂಥ ಕೆಲವಾರು ನಿಯಮಾವಳಿಗಳು ಏನಿದೆ ಅದರಲ್ಲಿ ಕೂಡ ಅದರಲ್ಲಿ ಜಾಸ್ತಿಯಾಗಿ ಕೋರ್ಟಿನ ಫಸ್ಟಿಗೆ ಇದನ್ನೆಲ್ಲ ಕೋರ್ಟಿನಿಂದ ಆದುಕೊಂಡು ಮತ್ತು ಸರ್ಕಾರದ ವ್ಯವಸ್ಥೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಬೇಡಿ ಅಂತೇಳುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕಾಗೋದಿಲ್ಲ ಆದರೆ ಜನರಿಗೆ ಮನಸ್ಸಿಗೆ ದುಃಖ ಇದೆ ಆಕ್ರೋಶ ಇದೆ ಅಂತೇಳುವಂಥದ್ದು ನನಗೆ ಕೂಡ ಸ್ವಲ್ಪ ಮಾಹಿತಿಗಳು ಬಂದಿದೆ ಹಾಗಾಗಿ ನಾನೇನು ಮಾಡ್ತಾ ಇದ್ದೇನೆ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ನೇರವಾಗಿ ಹೇಳುವಂಥದ್ದು ಎಲ್ಲೋ ಒಂದು ಕಡೆಗಳಲ್ಲಿ ಜನರು ಟೋಯಿಂಗಿನಿಂದ ಆದಂಥ ಸಮಸ್ಯೆಗಳನ್ನು ಇನ್ನು ಮೊನ್ನೆ ಮಗುವನ್ನು ಒಂದು ಟೋಯಿಂಗ್ ಮಾಡಿಕೊಂಡು ಕರ್ಕೊಂಡು ಹೋದ್ರು ತಾಯಿಯಲ್ಲಿ ಬರುವಾಗ ಮಗುವನ್ನು ಹುಡುಕ
ಹುಡುಕುವಂಥದ್ದು ಕಾರನ್ನು ಹುಡುಕುವಾಗ ಆದಂಥ ಗಾಬರಿಗಳು ಇದೆಲ್ಲ ನೋಡಿದಾಗ ಎಲ್ಲೊಂದು ಕಡೆಗಳಲ್ಲಿ ಟೂಯಿಂಗ್ನ ದೃಷ್ಟಿಗಳಲ್ಲಿ ಸೂಕ್ತವಾದ ಅವರು ಏನು ಅದರ ಪಾಲನೆಯನ್ನು ಮಾಡ್ತಾ ಇಲ್ಲ ಅಂತ ಹೇಳೋದು ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ನಾನು ಈಗ ಸೂಕ್ತವಾಗಿ ಒಂದು ಈ ತಮ್ಮ ಪತ್ರಿಕೆ ಮುಖಾಂತರ ಹೇಳುವಂಥದ್ದು, ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಯಾರೇ ವ್ಯಕ್ತಿಗಳು ಅಪ್ ಟೂಯಿಂಗ್ ಸಿಸ್ಟಮ್ನಲ್ಲಿ ಮಾಡಿದಾಗ ಸರಿ ಅವನನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದಾನೆ ಅವನ ಗಾಡಿಯನ್ನು ನೀವು ಟೂಯಿಂಗ್ ಮಾಡ್ತೀರಿ, ಅವನು ಬೇರೆ ಕಡೆಗೆ ಹೋಗಿ ನೀವು ಹೇಳಿದಾಗೆ 1,600 ರೂಪಾಯಿ ಇರೋದು 500 ಕೊಡು ಅಂತ ಹೇಳುವಂಥ ರೀತಿಯಲ್ಲಿ ಆಗೇನಾದರೂ ಇದ್ದರೆ ಯಾವುದೇ ಮಂಗಳೂರಿನ ಜನತೆ ಅಂತ ದೃಷ್ಟ ಯಾರಾದರೂ ಕೇಳಿದಾಗ ಅದರ ಬಗ್ಗೆ ಸ್ಪಷ್ಟವಾಗಿ ಶಾಸಕರಿಗೆ ಇಲ್ಲ ಮೇಯರಿಗೋ ಇಲ್ಲ ನಮಗೆ ಸಂಬಂಧಪಟ್ಟಂಥ ಜನರಿಗೆ ನೀವು ಕೊಡಿ, ಅಂಥ ಅಧಿಕಾರಿಗಳ ಮೇಲೆ ನಾವು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಅಂಥ ಹಣ ತೆಗೆದುಕೊಳ್ಳುವಂಥ ವ್ಯಕ್ತಿಯ ಬಗ್ಗೆ ಪೂರಕವಾದ ಏನಾದರೂ ಮಾಹಿತಿಗಳು ಬಂದಾಗ ನೀವು ಜನಪ್ರತಿನಿಧಿಯಾಗಿ ಶಾಸಕರನ್ನು ನೀವು ಅದು ಕೇಳಿದ್ದು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ನನಗೆ ಮಾಹಿತಿಯನ್ನು ಕೊಡಿ. ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ಗಳು ಇಲ್ಲ. ಇದು ಒಂದನೇ ಮಾತು ನಾನು ಹೇಳ್ತೇನೆ. ಎರಡನೇದು, ನಾನು ಇದನ್ನು ಆದ ನಂತರ ತಕ್ಷಣವಾಗಿ ಪೊಲೀಸ್ ಇಲಾಖೆಯೊಂದಿಗೆ ಒಂದು ಮೀಟಿಂಗನ್ನು ಮಾಡಿಸಿ ಟೋಯಿಂಗ್ ಮಾಡುವಾಗ ಒಂದು ಮಾನದಂಡಗಳನ್ನು ಅವರು ಏನೆಲ್ಲ ಪಾಲಿಸಬೇಕು, ಬಿಕಾಸ್ ಒಂದು ಕಡೆಯಲ್ಲಿ ಟೋಯಿಂಗ್ ಮಾಡ್ತಾ ಇರುವಾಗ ಅವರು ಒಂದು ಅನೌನ್ಸ್ ಮಾಡಬೇಕು, ಈಗ ಇಲ್ಲಿ ಟೋಯಿಂಗನ್ನು ಮಾಡ್ತೇವೆ ಯಾರ್ಯಾರು ಇತ್ತಿದ್ದಾರೆ ಅವರನ್ನು ತೆಗೆಸ್ಕೊಡ್ಬೇಕು, ಇಲ್ಲಾದರೆ ನಾವು ಟೋ ಮಾಡ್ತೇವೆ ಅಂತ ಹೇಳೋದೇನೋ ಒಂದು ಅನೌನ್ಸ್ ಮಾಡುವಂಥ ಸಿಸ್ಟಮ್ ಇದೆ, ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ ಆ ಸಿಸ್ಟಮ್. ಬಟ್ ಇದೇ ಅಂತೇಳಿ ತುಂಬ ಜನರು ನನಗೆ ಪತ್ರಿಕೆಯವರು ಮಾತ್ರ ಅಲ್ಲ ತುಂಬ ಜನರು ಹೇಳಿದರು, ಹಿರಿಯರೆಲ್ಲ ಈ ಸಿಸ್ಟಮ್ ಇದೆ ಇಲ್ಲಿ ಆ ಸಿಸ್ಟಮನ್ನು ಪಾಲಿಸ್ತಿಲ್ಲ, ಅವ್ರ ಹತ್ರ ಆ ಸಿಸ್ಟಮ್ ಅನೌನ್ಸ್ ಮಾಡೋ ಸಿಸ್ಟಮೇ ಇಲ್ಲ ವೆಹಿಕಲ್ಗೆ, ಆಗಿರುವಾಗ ಅವರು ಎಲ್ಲಿ ಅನೌನ್ಸ್ ಮಾಡ್ತಾರೆ, ಹಾಗಾಗಿ ಅದನ್ನು ಅನೌನ್ಸ್ ಮಾಡಬೇಕು. ಆವಾಗ ಒಂದೆರಡು ಸೆಕೆಂಡಲ್ಲಿ ಒಂದು 10-20 ಜನರು ಟೂ ವೀಲರು ಇದ್ದವರೆಲ್ಲ ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತೇಳೋ ದೃಷ್ಟಿಕೋನ ಇದೆ ಅಂತ ಹೇಳಿದರೆ ಅದನ್ನು ನಾನು ಮಾಡಿಸುವಂಥ ದೃಷ್ಟಿಯಲ್ಲಿ ಅದನ್ನು ಕೂಡ ನಾನು ಪೂರ್ಣ ಪ್ರಮಾಣದಲ್ಲಿ ನಾನು ಪೊಲೀಸ್ ಇಲಾಖೆ ಒಂದು ಮಾತ್ರ ಅದು ಸರಿಪಡಿಸ್ಕೊಡ್ತೇನೆ, ಯಾಕಂದರೆ ಒಂದು ಅನೌನ್ಸ್ಮೆಂಟ್. ಮೂರನೇದು ಏನು ಅಂತ ಹೇಳಿದರೆ ವೆಹಿಕಲನ್ನು ಎತ್ತುವಾಗ ವ್ಯಕ್ತಿ ಆ ವೆಹಿಕಲ್ಗೆ ಹಾಕಿದ ನಂತರ ಏನೋ ಟೋಯಿಂಗ್ ವೆಹಿಕಲ್ನ ಮೇಲೆ ಹಾಕಿದ ನಂತರ ಸರ್ಟನ್ ಅದು ಪೆನಾಲ್ಟಿಗೆ ಹೋಗುವಂಥದ್ದು, ಎತ್ತುತ್ತಾ ಇರುವಾಗಲೇ ಆ ಸಂಬಂಧಪಟ್ಟಂಥ ಯಾರಾದರೂ ಬಂದರೆ ಅದು ಅವನನ್ನು ಅದಕ್ಕೆ ನೀವು ಅನೌನ್ಸ್ಮೆಂಟ್ ಮಾಡಿದ ಅವಧಿಯಲ್ಲೇ ಬಂದಿದ್ದಾರೆ ಅಂತೇಳುವ ರೀತಿಯ ಒಂದು ಚಿಂತನೆಯನ್ನು ಮಾಡಿಕೊಂಡು ಅವರನ್ನು ಒಂದು ರಿಯಾಯಿತಿ ಬಿಡುವಾಗೆ, ಯಾಕಂದರೆ ಆ ವೆಹಿಕಲನ್ನು ಎತ್ತಲಿಕ್ಕೆ ರೆಡಿ ಮಾಡಿದ್ದಾರೆ ಹೀಗೆ ಅಲ್ಲ, ಎತ್ತಿ ಮೇಲೆ ಹಾಕಲಿಕ್ಕೆ ರೆಡಿ ಮಾಡುವಾಗಲೇ ಅವನು ಬಂದ ಅಂತೇಳಿ ಅವ್ರು ಹೇಳಿದಾಗೆ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ನನಗೆ ಬಿಡಿ ಅಂತೇಳಿ, ಅವಾಗ ಅಲ್ಲಿ ಒಂದು ಸ್ವಲ್ಪ ರಿಯಾಯಿತಿ ಮಾಡಿ ಅವರಿಗೆ ಬಿಡುವ ಹಾಗೆ ಏನಾದರೂ ಮಾಡಬೇಕು ಅಂತೇಳಿ, ಅವಾಗ ನೀವು ಹೇಳ್ತೀರಿ ಇದು ಮಾಡಿದ ಕೂಡಲು ಕೂಡ ಅಂದರೆ ಎಲ್ಲೂ ಬಂದರೂ ಕೂಡ ಕೊನೆಯದಾಗಿ ಅವನು ಕ್ವಶನ್ ಮಾರ್ಕ್ ಬರ್ತದೆ ಸರ್, ಅವಾಗ ಅಲ್ಲಿ ಅವನೇನು ಮಾಡ್ತಾನೆ ಈ ವೆಹಿಕಲ್ ಬಿಡಬೇಕು ಅಂತೇಳಿ ಅವನ ಲಕ್ಷ ಕೇಳುವಂಥ ಅವಕಾಶಗಳು ಇರಬಹುದು. ಬಟ್ ಜನರಿಗೆ ಏನು ಮಾಡ್ತಾರೆ, ಜನರಿಗೆ ತೊಂದರೆಗಳಾಗ್ತದೆ ಅಂತ ಹೇಳಿ, ಅದಕ್ಕಾಗಿ ಆ ಸಂಬಂಧ ಒಮ್ಮೆ ವೆಹಿಕಲನ್ನು ಹಾಕಿದ ನಂತರ ಅದಕ್ಕೆ ಅವನಿಗೆ ಪೆನಾಲ್ಟಿ ಲಾಗು ಆಗುವ ರೀತಿಯಲ್ಲಿ ಮತ್ತೆ ಅದನ್ನು ಮಾಡಬೇಕು. ಮತ್ತು ಪೆನಾಲ್ಟಿ ಕಮ್ಮಿ ಮಾಡುವಂಥದ್ದು ಅದು ಇಲ್ಲಿ ಅಲ್ಲ, ಸೆಂಟ್ರಲ್ ಮೋಟರ್ ಆ್ಯಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶ ಹೈಕೋರ್ಟ್ ಆದೇಶಗಳೆಲ್ಲ ಬೇರೆ ಬೇರೆ ಬಂದ ಕಾರಣ ಅದು ಡ್ರಿಂಕ್ಸಿಗೆ ಇಷ್ಟು ಇದಕ್ಕಿಷ್ಟು ಎಲ್ಲ ಮಾಡಿದೆ. ಹಾಗಾಗಿ ಅದರಿಂದ ನಮಗೇನು ನಮ್ಮ ಕೈಯಲ್ಲಿಲ್ಲ, ನಮ್ಮ ಆದೇಶಗಳು ಅಲ್ಲ. ಪೊಲೀಸ್ನವರೊಂದಿಗೆ ನಾನು ಒಂದು ವಾರದೊಳಗಡೆ ಮಾತುಕತೆ ಮಾಡಿ ಇದು ಟೋಯಿಂಗ್ನ ಒಂದು ಮಾನದಂಡಗಳನ್ನು ಒಳ್ಳೆ ರೀತಿಯಲ್ಲಿ ಹೇಗೆ ಸರಿಪಡಿಸ ಅಂದರೆ ಒಂದು ರೀತಿಯ ಹೇಗೆ ಅದು ಜನರಿಗೆ ಆಕ್ರೋಶ ಬರುವ ರೀತಿಯಲ್ಲಿ ಇವರ ನಡೆ ಆಗಬಾರದು. ರೂಲ್ಸ್ ಇದೆ, ಅದಕ್ಕೆ ರೂಲ್ಸ್ಗೆ ಪೆನಾಲ್ಟಿ ಇದೆ, ಎಸ್ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು. ಅದು ಆಕ್ರೋಶ ಅಂತ ಹೇಳುವಂಥದ್ದು ಏನಂತ ಹೇಳಿದ್ರೆ ನೀವು ಹೇಳಿದಾಗೆ ಅನೌನ್ಸ್ಮೆಂಟ್ ಇಲ್ಲ, ಇಲ್ಲ ಇನ್ನೆಲ್ಲೋ ತಪ್ಪು ಬರೋದು, ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಐದರ ಕ್ಯಾಮರಾ ಹಾಕಬೇಕಾ, ನಾನು ಚಿಂತನೆ ಮಾಡ್ತೇನೆ ಅಧಿಕಾರಿಗಳೊಂದಿಗೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ದೃಷ್ಟಿಯಲ್ಲಿ ತಮ್ಮ ಸಲಹೆಯನ್ನು ತೆಗೆದುಕೊಂಡು ಅದನ್ನು 100% ಇಂಪ್ಲಿಮೆಂಟೇಷನ್ ಮಾಡಿ. ಯಾರು ವಯಲೇಷನ್ ಮಾಡಿರ್ತಾರೆ, ಈಗ ಎಷ್ಟೋ ಹೊಸ ಬಿಲ್ಡಿಂಗಲ್ಲಿ ಕೂಡ ಪಾರ್ಕಿಂಗ್ ಸೂಕ್ತವಾದ ಕೊಟ್ಟಿಲ್ಲ ಅಂತ, ನೀವು ಅದರ ವಿರುದ್ಧ ಕಾರ್ಯಾಚರಣೆ ಒಂದು ಎಫರ್ಟ್ಸ್ ಇದು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ನಮಗೆ ತುಂಬ ಕಂಪ್ಲೇಂಟ್ಸ್ ಬಂದಿದೆ. ಆ ಇದಾಗಿ ಅಂದರೆ ಕೊಡ್ತಾ ಇಲ್ಲ ಅವರು, ಇದು ಎನ್ ಒ ಸಿ ಕೊಡಬೇಕಾದ್ರೆ ಒಬ್ಸರ್ವ್ ಮಾಡಲ್ಲ ಕೊಡ್ತಾರೆ ಪಾರ್ಕಿಂಗ್, ಆಮೇಲೆ ಅದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅದನ್ನು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ. ಆಲ್ರೆಡಿ ಒಂದು 50-60 ಬಿಲ್ಡಿಂಗ್ಗೆ ನಾವು ನೋಟಿಸ್ ಕೊಟ್ಟಾಯಿತು, ಅದರಲ್ಲಿ ಅವರಿಗೆ ಒಂದು 15-20 ಜನ ಅವರೇ ವಾಲಂಟರಿ ಆಗಿ ತೆಗೆಸ್ಕೊಂಡಿದ್ದಾರೆ. ಬಟ್ ಅದೆಲ್ಲ ಸಣ್ಣ ಸಣ್ಣ ಬಿಲ್ಡಿಂಗ್ ಇದೆ, ಸಣ್ಣ ಸಣ್ಣ ರೋಡ್ನಲ್ಲಿ ಒಂದು 15-16 ಇದರಲ್ಲಿ ಹಿಯರಿಂಗು ನಡೀತಾ ಇದೆ ನನ್ನ ಮುಂದೆ. ಮತ್ತೊಂದು 10 ಕಡೆ ನಾವು ಡಿಸಿಷನ್ ಕೊಟ್ಟ ಮೇಲೂ, ಅಂದರೆ ಕಮಿಷನರ್ ಮುಂಚೆನು ಡಿಸಿಷನ್ ಕೊಟ್ಟ ಮೇಲೂ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡಿದ್ದಾರೆ. ಸೊ ಅದೆಲ್ಲ ಆಗ್ತಾ ಇದೆ. ಈಗ ಹೊಸದಾಗಿ ಏನೇನು ಕಂಪ್ಲೇಂಟ್ ಬರ್ತಾ ಇದೆ ಅದನ್ನು ಹಿಯರಿಂಗ್ ಕರೆದು ಮಾಡ್ತಾ ಇದ್ದೀವಿ. ಈಗ ಕೆಲವರು ಉಲ್ಲಂಘನೆ ಮಾಡಿದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ ಇಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ನಾವು, ತಪ್ಪು ಮಾಡಿಬಿಟ್ಟಿದ್ದೀವಿ, ನಾವು ಬೇರೆ ಜಾಗ ಒಂದು ತೊಗೊಂಡು ಅದನ್ನು ನಾವು ಲೀಸ್ ಮೇಲೆ ತೊಗೊಂಡು ಅದನ್ನು ನಾವು ಪಾರ್ಕಿಂಗ್ ಸ್ಪೇಸ್ ಆಗಿ ತೋರಿಸ್ತೀವಿ ನಮ್ಮ ಕಸ್ಟಮರ್ಗೆ, ಆ ಥರ ಮಾಡಿದ್ದಾರೆ ಅಂದ್ರೂ ಒಳ್ಳೆಯದೇ ನಮಗೆ. ಮೇನ್ ಆಗಿ ರೋಡ್ಗೆ ಬರಬಾರದು ವೆಹಿಕಲ್ಸು ಅವ್ರದ್ದು ಪ್ರಾಪರ್ಟಿನಲ್ಲಿ ನಿಲ್ಲಿಸಬೇಕು. ಸೊ ಆ ಥರ ಏನು ಮಾಡಬಾರ್ದು ಅಂತ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೇವೆ. ಸೊ ಈಗ ತಕ್ಷಣವೇ ಏನೇನು ಮಾಡಬೇಕು
ಏನೇನು ಜನರಿಗೆ ತೊಂದರೆ ಬರದೇ ಏನೇನು ಮಾಡಬೇಕು ಅದನ್ನು ಈಗ ಮೀರಿಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿಕೊಳ್ತೀವಿ. ಬಟ್ ಟೋಟಲ್ ಆಗಿ ಒಂದು ಆಲ್ರೌಂಡ್ ಆಗಿ ಇದು ಪಾರ್ಕಿಂಗ್ ಬಗ್ಗೆ ಇಲ್ಲ ಬೇರೇನು ಸಮಸ್ಯೆಗಳ ಬಗ್ಗೆ ಒಂದು ಸೊಲ್ಯೂಷನ್ ಹುಡುಕಬೇಕಂದ್ರೆ ಲಾಂಗ್ ಟರ್ಮ್ ಒಂದು ಪ್ಲಾನಿಂಗ್ ಮಾಡಿಕೊಂಡು ಆ ಪ್ಲಾನ್ ಪ್ರಕಾರನೇ ನಾವು ಹೋಗಬೇಕು. ಏನೂ ಹೊಸ ಅಭಿವೃದ್ಧಿ ಕಾಮಗಾರಿ ಆಗಲಿ ಅದನ್ನು ಈ ವಿಚಾರನೆಲ್ಲ ನಾವು ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಈಗ ಹೊಸದಾಗಿ ಎಷ್ಟು ವಾಹನ ಅಲ್ಲಿ ಬರಬಹುದು, ಎಷ್ಟು ಪಾರ್ಕಿಂಗ್ ಅಲ್ಲಿ ಬಿಡಬೇಕು, ಸೊ ಅದೆಲ್ಲ ಪ್ಲಾನ್ ಮಾಡಿಕೊಂಡು ಮುಂದೆ ಹೋಗಿದ್ದೀವಿ ಅಂದರೆ ಜನರಿಗೆ ತೊಂದರೆ ಇಲ್ಲದೆ ಆಗುತ್ತೆ. ಒಂದು ಅದೇ ಒಂದು ವಿಷನರಿ ಪ್ಲಾನಿಂಗ್ ಇತ್ತಂದರೆ ಆಗುತ್ತೆ. ಇನ್ನೊಂದು ಕೊನೆಯದಾಗಿಂದ ಎಲ್ಲೆಲ್ಲೇ ಫ್ಲೈಓವರ್ಗಳಿದೆ ಅದರ ಅಡಿಯಲ್ಲಿ ಮುಕ್ತವಾಗಿ ಪಾರ್ಕಿಂಗ್ ಅವಕಾಶಗಳು ಹೇಗೆ ಕೊಡಬೇಕು ಅಂತೇಳೋದ್ರ ಚೂಡ ಚಿಂತನೆ ನಾವು ಮಾಡ್ತೇವೆ. ಫ್ಲೈಓವರ್ಗಳಿದೆ, ಉದಾಹರಣೆಗೆ ಈಗ ಕೊಟ್ಟಾರ ಫ್ಲೈಓವರ್ ಇದೆ, ಪಂಪೆಲ್ ಫ್ಲೈಓವರ್ ಇದೆ, ಇಲ್ಲ ಅಲ್ಲಿ ಗ್ಯಾಸ್ ಸಿಗೋದಿಲ್ಲ ಪಂಪೆಲ್ನಲ್ಲಿ, ಇಲ್ಲ ನಿಮ್ಮದು ಸುರತ್ಕಲ್ ಫ್ಲೈಓವರ್ ಇದೆ, ಇದರಲ್ಲಿ ಫ್ಲೈಓವರ್ ಇದೆ, ಅದಕ್ಕೆಲ್ಲ ಎಲ್ಲೆಲ್ಲಿ ಪಾರ್ಕಿಂಗ್ಗಳನ್ನು ಪ್ರೊವೈಡ್ ಮಾಡಿಕೊಡ್ಬೇಕು, ಅದನ್ನು ಹೇಗೆ ಪ್ರೊವೈಡ್ ಮಾಡಿಕೊಡ್ಬೋದು ಅಂತದ್ದು ಕೂಡ ನಾವು ಚಿಂತನೆಯನ್ನು ಮಾಡ್ತೀವಿ. ಆ ಪರಿಸರದ ಸ್ವಲ್ಪ ಟ್ರಾಫಿಕ್ಗಳು ಅದರಲ್ಲಿ ವ್ಯವಸ್ಥಿತವಾಗಿ ನಾವು ತೆಗೆದುಕೊಳ್ಳಿಗಾಗ್ತದೆ ಅಂತೇಳೋದು, ಅದನ್ನು ನಾವು ಜೋಡಿಸ್ಕೊಳ್ಬೇಕು ಅಂತ. ಮತ್ತು ಕೊನೆಯದಾಗಿ ಆದಂಥ ತೊಂದರೆಗಳ ಬಗ್ಗೆ ಇಲ್ಲ ಜನರಿಗೆ ಯಾರಿಗೆಲ್ಲ ಸ್ವಲ್ಪ ಅನಾನುಕೂಲ ಆಗಿದೆ ಅವರನ್ನು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ, ಅದರಲ್ಲಿ ಏನು ಇದಲ್ಲ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸುವಂಥ ದೃಷ್ಟಿಯಲ್ಲಿ ಉದಯವಾಣಿಯ ಏನು ನಿಮ್ಮ ಇದೆಲ್ಲ ಇದೆ ಕೊಟ್ಟಂಥ ಸುದಿನದಲ್ಲಿ ಕೊಟ್ಟಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿಸ್ಕೊಂಡು ಇದನ್ನು ಸರಿಪಡಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಸ್ವಲ್ಪ ಮಟ್ಟಿನ ಸಾರ್ವಜನಿಕರೊಂದಿಗೆ ಸೇರಿಸಿಕೊಂಡು ಇದನ್ನು ಸರಿಪಡಿಸುವಂಥ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದ ಪ್ರಯತ್ನಗಳನ್ನು ಮಾಡಲಾಗುವುದು. ಮತ್ತು ಟೋಯಿಂಗ್ ಸಿಸ್ಟಮದ ಅವ್ಯವಸ್ಥೆಗಳ ಬಗ್ಗೆ ಪೊಲೀಸ್ ಇಲಾಖೆಯೊಂದಿಗೆ ತಕ್ಷಣ ನಾನು ಮಾತುಕತೆಯನ್ನು ಮಾಡಿಸ್ಕೊಂಡು ಅದರಿಂದ ಜನರಿಗೆ ಸ್ಪಷ್ಟವಾದ ಮಾಹಿತಿಗಳು ಕೊಡುವ ರೀತಿಯಲ್ಲಿ ಆ ಮಾನದಂಡವನ್ನು ಅವರು ಏನು ಅನುಷ್ಠಾನ ಮಾಡುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ಜನಮನದ ಈ ಜೀವನಾಡಿ